ಹೆಚ್ಚಾದಂತಹ ಕಾರ್ಯವನ್ನು ಮಾಡಲಿಕ್ಕಾಗಿ ದೇವರು ತಾನೇ ಮನುಷ್ಯ ರೂಪವನ್ನು ತಾಳಿಕೊಂಡು ಈ ಭೂಮಿಗೆ ಬಂದರು ಎಂಬುದಾಗಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರಿಯ ದೇವ ಜನರೇ, ಹಲಲೂಯ ಸ್ತೋತ್ರ, ಹಲಲೂಯ. ಪಾಪದ ಕೆಸರಿನಲ್ಲಿ ಹಲಲೂಯ ನಮ್ಮನ್ನು ಯಾರು ಸಹ ಬಿಡಿಸ್ಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಅಂಧಕಾರದಲ್ಲಿ ಹಲಲೂಯ ಸೈತಾನನ ಅಲ್ಲಿ ಬಂಧನದಲ್ಲಿ ಹಿಡಿತದಲ್ಲಿ ಸಿಲುಕಿ ಹಾಕಿಕೊಂಡಂತಹ ನನ್ನನ್ನು ಮತ್ತು ನಿಮ್ಮನ್ನು ಪ್ರೈಸ್ ಗಾಡ್ ಸ್ತೋತ್ರ, ಹಲಲೂಯ ಈ ಮಾನವ ಕುಲವನ್ನು ಪ್ರೈಸ್ ಗಾಡ್ ಸ್ತೋತ್ರ ಸೈತಾನನ ಹಿಡಿತದಿಂದ ಬಿಡಿಸಲಿಕ್ಕಾಗಿ ಹಲಲೂಯ ಸ್ತೋತ್ರ ನಿತ್ಯವಾದಂತಹ ಹಲಲು ನಿತ್ಯನಾದಂತಹ ಅಲ್ಲಿ ದೇವರು ಪರಲೋಕದ ಸಕಲ ವೈಭವಗಳನ್ನು ಬೇಡವೆಂದೆಣಿಸಿ ಹಲಲುಯ ಮನುಷ್ಯ ಮಾತ್ರದವರ ಹಲಲುಯ ಸ್ತೋತ್ರ ಜೀವಿತದಲ್ಲಿ ಬಿಡುಗಡೆಗಾಗಿಯೂ ಅವರ ಜೀವಿತದಲ್ಲಿ ಅದ್ಭುತಕ್ಕಾಗಿಯೂ ಆತನು ಪರಲೋಕದಿಂದ ಅಲ್ಲಿ ಆತನು ಈ ಭೂಮಿಗೆ ಇಳಿದು ಬಂದರು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಹಲಲುಯ ಸ್ತೋತ್ರ. ಯೋಹಾನಿಗೆ ಬರೆದ ಸುವಾರ್ತೆ 3:16 ವಾಕ್ಯದಲ್ಲಿ ನಾವು ಹೀಗೆ ಗಮನಿಸುತ್ತೇವೆ, ಹಲ್ಲೆಲೂಯ ಅಲ್ಲಿ ದೇವರ ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಯಾತಕ್ಕಾಗಿ ಅಂದ್ರೆ ಹಲ್ಲೆಲೂಯ ನಾವು ಯಾರು ನಾಶವಾಗಬಾರದು ಎಂಬುದಾಗಿ. ಹಲ್ಲೆಲೂಯ ನಾಶನಕ್ಕೆ ಹೋಗುತ್ತಿರುವಂತಹ ಮನುಕುಲದ ಪ್ರೈಸ್ ಗಾಡ್ ಸ್ತೋತ್ರ ರಕ್ಷಣೆಗಾಗಿ ಕರ್ತನಾದ ಯೇಸು ಈ ಭೂಮಿಗೆ ಇಳಿದು ಬಂದನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಹಲಲೂಯ ಸ್ತೋತ್ರ. ಇವತ್ತು ನನ್ನ ಕೇಳ್ತಿರುವ ಪ್ರಿಯ ದೇವ ಜನರೇ, ಹಲಲೂಯ ಸ್ತೋತ್ರ, ಈ ಲೋಕದಲ್ಲಿ ಪಾಪವನ್ನು ಪರಿಹರಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿರದೇ ಇದ್ದಾಗ ಹಲಲೂಯ ಈ ಲೋಕದ ಜನರ ಪಾಪದಿಂದ ಬಿಡುಗಡೆಗೊಳಿಸಲಿಕ್ಕಾಗಿ ಪ್ರೈಸ್ ಗಾಡ್ ಸ್ತೋತ್ರ ಸರ್ವಶಕ್ತನಾದ ದೇವರು ಈ ಭೂಮಿಯಲ್ಲಿ ಇಳಿದು ಬಂದರು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಹಲಲೂಯ ಸ್ತೋತ್ರ. ಧರ್ಮಶಾಸ್ತ್ರದ ಯಜ್ಞಗಳೆಲ್ಲವೂ ಸಹ ಹಲಲೂಯ ಪಾಪದಿಂದ ಬಿಡುಗಡೆಗೊಳಿಸಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಪ್ರೈಸ್ ಗಾಡ್ ಸ್ತೋತ್ರ ಹಲಲೂಯ ನಾವು ನೋಡ್ತೇವೆ, ಹಳೆ ಒಡಂಬಡಿಕೆ ಕಾಲದಲ್ಲಿ ಇಸ್ರಾಯೇಲ್ ಜನರು ಅವರ ಪಾಪದ ಪರಿಹಾರಕ್ಕಾಗಿ ಅವರು ಹಲಲೂಯ ಹೋತಗಳನ್ನು ಹೋರಿಗಳನ್ನು ಪ್ರೈಸ್ ಗಾಡ್ ತಂದು ದೇವರ ಮುಂದೆ ಅವರು ಪಾಪಕ್ಕೆ ಬದಲಾಗಿ ಬಲಿಯಾಗಿ ಸಮರ್ಪಿಸ್ತಾ ಇದ್ರು. ಆದರೆ ಕಾಲಾಂತರದಲ್ಲಿ ಅದೆಲ್ಲ ಕೇವಲ ಒಂದು ಆಚರಣೆಯಾಗಿ ಹಲಲೂಯ ಅದರಿಂದ ಯಾವುದೇ ರೀತಿಯಾದಂತಹ ಬಿಡುಗಡೆ ಇಲ್ಲದೇ ಇದ್ದಾಗ ಹಲಲೂಯ ಕರ್ತನಾದ ಯೇಸು ತಾನೆ ಹಲಲೂಯ ಪರಲೋಕದಿಂದ ಈ ಭೂಮಿಗೆ ಇಳಿದು ಬಂದರು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಹಲಲೂಯ ಸ್ತೋತ್ರ. ಆತನು ಪಾಪ ಪರಿಹಾರದ ಯಜ್ಞವಾಗಿ ಕಲ್ವಾರಿ ಕ್ರೂಜಿಯಲ್ಲಿ ಆತನು ತೂಗಲ್ಪಟ್ಟನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಹಲಲೂಯ ಸ್ತೋತ್ರ. ಹಲಲೂಯ ದೇವಜನರೇ, ಹಲಲೂಯ ಸ್ತೋತ್ರ. ಈ ಲೋಕದ ಯಾವುದೇ ವಿಷಯಗಳಿಗೂ ನಮ್ಮ ಪಾಪವೊಂದ ನಮಗೆ ಬಿಡುಗಡೆ ಮಾಡಲಿಕ್ಕೆ ಇಲ್ಲದೆ ಇದ್ದಾಗ ಹಲಲೂಯ ಕರ್ತನಾದ ಯೇಸು ಈ ಭೂಮಿಗೆ ಇಳಿದು ಬಂದು ನನ್ನನ್ನು ಮತ್ತು ನಿಮ್ಮನ್ನು ಪಾಪದ ಕೆಸರಿನಿಂದ ಆತನು ಬಿಡಿಸಲಿಕ್ಕಾಗಿ ಹಲಲೂಯ 2000 ವರ್ಷಗಳ ಹಿಂದೆ ಕಲ್ವಾರಿ ಕ್ರೂಜಿಯಲ್ಲಿ ತನ್ನನ್ನೇ ತಾನು ಯಾಗವಾಗಿ ಸಮರ್ಪಿಸಿಕೊಂಡ ಎಂಬುದಾಗಿ ನಾವು ನೋಡುವರಾಗಿರಬೇಕು. ಹಲಲೂಯ ಸ್ತೋತ್ರ. ಇಂದಿನ ದಿನದಲ್ಲಿ ಹಲಲೂಯ ಕರ್ತನು ನಮ್ಮ ಜೀವಿತದಲ್ಲಿ ಮಾಡಿದ ಆ ಉಪಕಾರವು ನಾವು ನೆನೆಸಿಕೊಳ್ಳುವರಾಗಿರಬೇಕು. ಪ್ರಿಯರೇ, ಹಲಲೂಯ ಕರ್ತನು ಮಾಡಿದಂತಹ ಕಾರ್ಯ ಅದು ಸಾಧಾರಣವಾದಂತಹ ಒಂದು ಕಾರ್ಯವಲ್ಲ. ಪ್ರೈಸ್ ಗಾಡ್ ಸ್ತೋತ್ರ. ಪಾಪ ಪರಿಹಾರವನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಕರ್ತನು ತಾನೇ ಈ ಭೂಮಿಗೆ ಇಳಿದು ಬಂದು ಪ್ರೈಸ್ ಗಾಡ್ ತನ್ನ ಜೀವವನ್ನೇ ಅರ್ಪಿಸುವುದರ ಮುಖಾಂತರವಾಗಿ ಹಲಲೂಯ ಕಲ್ವಾರಿ ಕ್ರೂಜೆಯಲ್ಲಿ ಆ ಕ್ರೂಜೆಯಲ್ಲಿ ಹಲಲೂಯ ತಾನು ತನ್ನನ್ನೇ ಒಪ್ಪಿಸಿಕೊಡುವುದರ ಮುಖಾಂತರವಾಗಿ ನಮ್ಮ ಪಾಪಗಳನ್ನು ಆತನು ಹೊತ್ತುಕೊಂಡು ನಮ್ಮ ಶಾಪವನ್ನು ಆತನು ಹೊತ್ತುಕೊಂಡು ಅಲ್ಲಿ ನಮ್ಮ ಅಪರಾಧಗಳನ್ನು ಆತನು ಹೊತ್ತುಕೊಂಡು ಕ್ರೂಜೆಯಲ್ಲಿ ನಮಗಾಗಿ ಆತನು ತೂಗಾಡಿದಂತಹ ವಿಷಯ ಅದು ಸಾಧಾರಣವಾದ ವಿಷಯವಲ್ಲ, ಅದು ಶ್ರೇಷ್ಠವಾದಂತಹ ಕಾರ್ಯವಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳುವರಾಗಿರಬೇಕು. ಹಲಲೂಯ ಸ್ತೋತ್ರ. ಯಾತಕ್ಕಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಹಲಲೂಯ ಸ್ತೋತ್ರ ಪಾಪ ಮಾನವ ಕುಲದ ಪಾಪ ಪರಿಹಾರಕ್ಕಾಗಿ ಕ್ರೂಜೆಯನ್ನು ಏರಬೇಕಾಗಿತ್ತು. ಹಲಲೂಯ ಯಾತಕ್ಕಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಮಾನವ ಕುಲದ ಪಾಪ ಪರಿಹಾರಕ್ಕಾಗಿ ಹಲಲೂಯ ಸ್ತೋತ್ರ ತನ್ನ ಶರೀರದಲ್ಲಿರುವಂತಹ ಕಡೆಯ ಹನಿ ರಕ್ತವನ್ನು ಆತನು ಸುರಿಸಿದನು. ಪ್ರೈಸ್ ಗಾಡ್, ಹಲಲೂಯ ಸ್ತೋತ್ರ. ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ಇಬ್ರಿಯರಿಗೆ ಬರೆದಂತಹ ಆ ಪತ್ರಿಕೆಯಲ್ಲಿ ನಾವು ಹೀಗೆ ನೋಡ್ತೇವೆ, ಅದರ 9:22 ವಾಕ್ಯ. ಇಬ್ರಿಯರಿಗೆ ಬರೆದಂತಹ ಪತ್ರಿಕೆ 9:22 ವಾಕ್ಯ. ಪ್ರೈಸ್ ಗಾಡ್ ಸ್ತೋತ್ರ. ಅಲ್ಲಿ ನಾವು ಹೀಗೆ ನೋಡ್ತೇವೆ, ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ಪ್ರೈಸ್ ಗಾಡ್. ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರದ ಪ್ರಕಾರ ನಾವು ನೋಡುವಂತಹ ಸಮಯದಲ್ಲಿ ಎಲ್ಲಾ ಕಾರ್ಯಗಳು ಸಹ ಪ್ರೈಸ್ ಗಾಡ್ ಸ್ತೋತ್ರ
ಅದು ಶುದ್ಧೀಕರಣ ಹೊಂದಲಿಕ್ಕೆ ರಕ್ತದಿಂದಲೇ ಎಂಬುದಾಗಿ ನಾವು ನೋಡ್ತೇವೆ. ರಕ್ತದಿಂದಲೇ ಎಲ್ಲಾ ಶುದ್ಧಿ ಆಗುತ್ತಾ ಇತ್ತು. ಪ್ರೈಸ್ ಗಾಡ್ ಸ್ತೋತ್ರ. ಹಾಗಾದ್ರೆ ಶುದ್ಧೀಕರಣಕ್ಕಾಗಿ ಪ್ರೈಸ್ ಗಾಡ್ ಸ್ತೋತ್ರ ಹಳೆಯ ಒಡಂಬಡಿಕೆ ಕಾಲದಲ್ಲಿ ಉಪಯೋಗಿಸಲ್ಪಡುತ್ತಿದ್ದಂತಹ ಒಂದು ಕಾರ್ಯವಾಗಿತ್ತು ರಕ್ತ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಅದೇ ವಾಕ್ಯವನ್ನು ಮುಂದಕ್ಕೆ ನಾವು ಗಮನಿಸುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಪ್ರೈಸ್ ಗಾಡ್. ರಕ್ತವನ್ನು ಸುರಿಸದೆ ಪಾಪದಿಂದ ವಿಮೋಚನೆ ಇಲ್ಲ. ಹಾಲೆಲೂಯ ಸ್ತೋತ್ರ. ನಾನು ಕೇಳ್ತಿರೋ ಪ್ರಿಯ ಸಹೋದರ ಸಹೋದರಿಯರೇ, ಹಾಲೆಲೂಯ ಸ್ತೋತ್ರ, ರಕ್ತ ಸುರಿಸುವಿಕೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಹಾಲೆಲೂಯ ಸ್ತೋತ್ರ. ಕಾಲದಲ್ಲಿ ನಾವು ನೋಡ್ತೇವೆ ಇಸ್ರಾಯೇಲ್ ಜನರು ತಾವು ಮಾಡಿದ ಪಾಪಗಳನ್ನು ಪರಿಹರಿಸಲಿಕ್ಕಾಗಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಹಾಲೆಲೂಯ, ಯಾವುದಾದ್ರೂ ಒಂದು ಪಶುವನ್ನು ತಂದು ಯಜ್ಞವೇದಿಯ ಮೇಲಿಟ್ಟು ಅವರು ಹಾಲೆಲೂಯ ಸ್ತೋತ್ರ ಅದರ ಕತ್ತನ್ನು ಸೀಳಿ ರಕ್ತವನ್ನು ಸುರಿಸಿ ಆ ಹಾಲೆಲೂಯ ಯಜ್ಞ ಪಶುವನ್ನು ದೇವರಿಗೆ ಯಜ್ಞವಾಗಿ ಸಮರ್ಪಿಸ್ತಾ ಇದ್ದರು. ಅದರ ಮುಖಾಂತರವಾಗಿ ಅವರು ಬಿಡುಗಡೆಯನ್ನು ಹೊಂದಿಕೊಳ್ತಾ ಇದ್ರು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಪ್ರೈಸ್ ಗಾಡ್ ಸ್ತೋತ್ರ. ಹಾಲೆಲೂಯ. ಯಾತಕ್ಕಾಗಿ ಇದು ಮಾಡ್ತಾ ಇದ್ದರು, ಯಾಕೆ ಮಾಡ್ತಾ ಇದ್ರು ಅಂದ್ರೆ, ರಕ್ತ ಸುರಿಸುವಿಕೆ ಇಲ್ಲದೆ, ಹಾಲೆಲೂಯ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಗ್ಲೋರಿ ಟು ಗಾಡ್. ಹಾಲೆಲೂಯ. ಹಾಗಿರುವುದಾದ್ರೆ ಹಾಲೆಲೂಯ ಸ್ತೋತ್ರ, ಹಾಲೆಲೂಯ, ಇಡೀ ಮಾನವ ಕುಲದಲ್ಲಿ ಅಲ್ಲೇ ಪಾಪವನ್ನು ಪರಿಹಾರ ಮಾಡ್ಲಿಕ್ಕಾಗಿ ಕರ್ತನಾದ ಯೇಸು, ಹಾಲೆಲೂಯ ಸ್ತೋತ್ರ, ತನ್ನ ಶರೀರದಲ್ಲಿರುವಂತಹ ಕಡೆಯ ಹನಿ ರಕ್ತವನ್ನು ಸಹ ಆತನು ಸುರಿಸಿದವನಾಗಿದ್ದಾನೆ. ಈ ಗುಡ್ ಫ್ರೈಡೇ ದಿನದಲ್ಲಿ ಹಾಲೆಲೂಯ ಸ್ತೋತ್ರ, ಹಾಲೆಲೂಯ, ನಾವೆಲ್ಲರೂ ಇದನ್ನು ಬಹಳ ಒಳ್ಳೆಯ ದಿನ ಎಂಬುದಾಗಿ ನಾವು ಕಾಣುವರಾಗಿದ್ದೇವೆ. ಆದರೆ 2000 ವರ್ಷಗಳ ಹಿಂದೆ ಕರ್ತನಾದ ಯೇಸು ಕ್ರಿಸ್ತನು ಕ್ರೂಜೆಯ ಹಾಲೆಲೂಯ ಆ ಒಂದು ಹಾದಿಯಲ್ಲಿ ಹೋದಂತಹ ಸಮಯದಲ್ಲಿ ಆತನಿಗೆಲ್ಲೋ ಒಳ್ಳೆಯದಾಗಿರಲಿಲ್ಲ. ಪ್ರೈಸ್ ಗಾಡ್ ಸ್ತೋತ್ರ. ಹಾಲೆಲೂಯ. ಆತನ ಮುಂದೆ ಎಲ್ಲವೂ ಸಹ ಚೆನ್ನಾಗಿರಲಿಲ್ಲ. ಹಾಲೆಲೂಯ. ಆತನು ತನಗೆ ಬರುವಂತಹ ಘೋರವಾದ ಮರಣವನ್ನು, ಹಾಲೆಲೂಯ, ಆತನು ಮೊದಲೇ ಅದನ್ನು ತಿಳಿದುಕೊಂಡಿದ್ದನು ಎಂಬುದಾಗಿ ದೇವರ ವಾಕ್ಯವನ್ನು ನಾವು ಓದುವಾಗ ಗಮನಿಸಲಿಕ್ಕೆ ಸಾಧ್ಯವಾಗ್ತದೆ. ತನಗೆ ಮುಂದಿರುವಂತಹ ಆ ಘೋರವಾದಂತಹ ಮರಣ, ಆ ಘೋರವಾದಂತಹ ಕ್ರೂಜೆಯ ಮರಣ, ಪ್ರೈಸ್ ಗಾಡ್ ಸ್ತೋತ್ರ, ಎಷ್ಟೊಂದು ಕಠೋರವಾದದ್ದು, ಎಷ್ಟೊಂದು ಭಯಂಕರವಾದದ್ದು ಎಂಬುದಾಗಿ ಕರ್ತನು ಅದನ್ನು ವಿವೇಚಿಸಿ ತಿಳಿದುಕೊಂಡವನಾಗಿದ್ದನು. ಪ್ರೈಸ್ ಗಾಡ್ ಸ್ತೋತ್ರ. ಹಾಲೆಲೂಯ. ಅದನ್ನು ಆತನು ಯೋಚಿಸುವಾಗಲೇ, ಹಾಲೆಲೂಯ ಸ್ತೋತ್ರ, ಆತನ ಜೀವಿತದಲ್ಲಿ ಇಂತಹ ಒಂದು ಭಯಂಕರವಾದ ಸ್ಥಿತಿಯನ್ನು ನಾನು ದಾಟಬೇಕಲ್ಲ ಎಂಬಂತಹ ಆ ಕಾರ್ಯ ಆತನಿಗೆ ಗೊತ್ತಿತ್ತು. ಪ್ರೈಸ್ ಗಾಡ್ ಸ್ತೋತ್ರ. ಆದರೂ ಸಹ ಹಾಲೆಲೂಯ ಸ್ತೋತ್ರ, ಕರ್ತನು ಅದನ್ನು ಯಾವುದನ್ನು ಪರಿಗಣಿಸದೆ ತನ್ನನ್ನು ತಾನೇ, ಹಾಲೆಲೂಯ, ಆತನು ಆ ಒಂದು ಕ್ರೂಜೆಯ ಮರಣಕ್ಕೆ ತನ್ನನ್ನೇ ಒಪ್ಪಿಸಿಕೊಡ್ತಾ ಇದ್ದಾನೆ. ಹಾಲೆಲೂಯ ಸ್ತೋತ್ರ. ತನ್ನ ಶರೀರದಲ್ಲಿರುವಂತಹ ಕಡೆಯ ಹನಿ ರಕ್ತವನ್ನು ಸಹ ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ಸುರಿಸಲಿಕ್ಕಾಗಿ ಆತನು ಸಿದ್ಧನಾದ ಎಂಬುದಾಗಿ ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಲೆಲೂಯ. ನಾವು ಅಲ್ಲಿ ನಾನು ಇವತ್ತು ಬೆಳಿಗ್ಗೆ ಓದುತ್ತಿರುವಾಗ ಲೂಕನ ಅದರ 22ನೇ ಅಧ್ಯಾಯ, ಗ್ಲೋರಿ ಟು ಗಾಡ್, ಆದರೆ 39ನೇ ವಾಕ್ಯದಿಂದ ನಾವು ಗಮನಿಸುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಶಿಷ್ಯರು ಆತನ ಹಿಂದೆ ಹೋದನು. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ತಾನು ತನ್ನ ಮುಂದಿನ ಕೆಲವು ಗಂಟೆಗಳಲ್ಲಿ ಏನೆಲ್ಲ ಸಂಭವಿಸುತ್ತದೆ ಎಂಬುದಾಗಿ ಕರ್ತನು ಚೆನ್ನಾಗಿ ಬಲ್ಲವನಾಗಿದ್ದ. ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನೀವು ಆ ಸಮಯದಲ್ಲಿ ಶೋಧನೆಗೆ ಒಳಗಾಗದ ಹಾಗೆ ನೀವೇನ್ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅಲ್ಲಿ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಪ್ರೈಸ್ ಗಾಡ್ ಸ್ತೋತ್ರ. ತನ್ನ ಶಿಷ್ಯರ ಕುರಿತು ಎಷ್ಟೊಂದು ಕಾಳಜಿ ಕರ್ತನಿಗಿತ್ತು ಎಂಬುದಾಗಿ ನಮಗೆ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಲೆಲೂಯ. ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸುಗೆಯಷ್ಟು ದೂರ ಹೋಗಿ ಮೊಣಕಾಲು ಊರಿ ಆತನು ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯಿಂದ ನನ್ನನ್ನು ತೊಲಗಿಸು. ನೋಡಿ, ಕರ್ತನಲ್ಲಿ ತಂದೆಯಾದ ದೇವರಿಗೆ ಹೇಳುವಂತಹ ಮಾತನ್ನು ಗಮನಿಸಿರಿ. ಹಾಲೆಲೂಯ. ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಎಂಬುದಾಗಿ ಕರ್ತನು ಕೇಳ್ತಾ ಇದ್ದಾನೆ. ಯಾತಕ್ಕಾಗಿ ಆಗಿರಬಹುದು ಕರ್ತನ ಆ ರೀತಿಯಲ್ಲಿ ಕೇಳುತ್ತಿರುವುದು? ನಾನು ಹೇಳ್ತೇನೆ, ಕರ್ತನಾದ ಯೇಸು ದೇವರಾದರೂ ಸಹ ಆತನ ಈ ಭೂಮಿಯಲ್ಲಿದ್ದಾಗ ಮನುಷ್ಯ, ಹಾಲೆಲೂಯ ಸ್ತೋತ್ರ, ಮನುಷ್ಯನಾಗಿದ್ದನು ಎಂಬುದಾಗಿ ನಾವು ತಿಳಿದುಕೊಳ್ಳುವವರಾಗಿರಬೇಕು. ಒಂದು ಮನುಷ್ಯನ ಜೀವಿತದಲ್ಲಿ ಹಾಲೆಲೂಯ
ನೋವು ಬರುವಾಗ ಅದೆಷ್ಟೊಂದು ಘೋರವಾಗಿರ್ತದೆ ಎಂಬುದಾಗಿ ಹಲ್ಲೆಲೂಯ ಮಾನಸಿಕವಾದ ರೀತಿಯಲ್ಲಿ ಆಲೋಚನೆ ಮಾಡುವಾಗಲೇ ಗೊತ್ತಾಗುವಂಥದ್ದು. ಕರ್ತನಾದ ದೇವರು ಸಹ ಆ ರೀತಿಯಲ್ಲಿ ಆಲೋಚನೆ ಮಾಡುವಾಗ ತನಗೆ ಮುಂದಿನ ಕೆಲವು ಗಂಟೆಗಳಲ್ಲಿ ಎಷ್ಟು ಭೀಕರವಾದಂತಹ ಹಾಗೂ ಎಷ್ಟು ಭಯಂಕರವಾದ ಮರಣ ತನ್ನ ಮುಂದೆ ಇದೆ ಎಂಬುದನ್ನು ಆತನು ಯೋಚಿಸುವಾಗ ತಂದೆ ಹತ್ರ ಹೀಗೆ ಪ್ರಾರ್ಥನೆ ಮಾಡ್ತಾನೆ, ತಂದೆಯೇ ನಿನಗೆ ಮನಸ್ಸು ಇಷ್ಟವಿದ್ರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಎಂಬುದಾಗಿ ಕೇಳಿಕೊಳ್ತಾ ಇದ್ದಾನೆ. ಆದರೆ ಹಲ್ಲೆಲೂಯ ಅಲ್ಲಿ ಮುಂದಕ್ಕೆ ನಾವು ನೋಡ್ತೇವೆ, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ. ಆದರೂ ಕರ್ತನು ಹೇಳ್ತಾ ಇದ್ದಾನೆ, ಆತನೆಲ್ಲವನ್ನು ಸಹಿಸಿಕೊಳ್ಳಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ, ತನ್ನನ್ನು ತಾನೇ ಪ್ರಿಪೇರ್ ಮಾಡಿಕೊಳ್ತಾ ಇದ್ದಾನೆ. ಹಲ್ಲೆಲೂಯ ತನಗೆ ಮುಂದೆ ಇರುವಂತಹ ಘೋರವಾದ ಮರಣವನ್ನು ತಾನು ಹೊಂದಿಕೊಳ್ಳಿಕ್ಕಾಗಿ ಆತನು ತನ್ನನ್ನೇ ತಾನು ಸಿದ್ಧ ಮಾಡಿಕೊಳ್ತಾ ಇದ್ದಾನೆ. ದೇವರೇ ಆದರೂ ಸಹ ನನ್ನ ಚಿತ್ತವಲ್ಲ ಸ್ವಾಮಿ, ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ ಎಂಬುದಾಗಿ ತನ್ನನ್ನೇ ಒಪ್ಪಿಸಿಕೊಡ್ತಾ ಇದ್ದಾನೆ. ಹಲ್ಲೆಲೂಯ ಮುಂದೆ ತನಗಿರುವಂತಹ ಆ ಘೋರವಾದ ಹಲ್ಲೆಲೂಯ ಭಯಂಕರವಾದ ಮರಣ ಇದೆ ಎಂಬುದಾಗಿ ಆತನು ತಿಳ್ಕೊಂಡ್ರೂ ಸಹ ಪ್ರೈಸ್ ಗಾಡ್ ತಂದೆ ಬಳಿಯಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ. ಯಾಕಂದ್ರೆ ಈ ಭೂಮಿಯಲ್ಲಿ ಈ ಲೋಕದಲ್ಲಿ ಅನೇಕರು ಪಾಪಿಗಳಾಗಿ ನಿತ್ಯವಾದ ಮರಣಕ್ಕೆ ಅವರು ಹೋಗುತ್ತಿರುವಾಗ ಹಲ್ಲೆಲೂಯ ಸ್ತೋತ್ರ ತಂದೆಯೇ ಅವರನ್ನು ಬಿಡಿಸಬೇಕೆಂಬ ನಿನ್ನ ಚಿತ್ತ ನನ್ನ ಮುಖಾಂತರವಾಗಿ ನೆರವೇರಲಿಕ್ಕೆ ನೀನು ಬಯಸುವುದಾದ್ರೆ ಅದಕ್ಕಾಗಿ ನನ್ನನ್ನು ನಾನು ಒಪ್ಪಿಸುತ್ತೇನೆ ಎಂಬುದಾಗಿ ಕರ್ತನ ಮುಂದೆ ಆತನು ತನ್ನೇ ಒಪ್ಪಿಸಿಕೊಡ್ತಾ ಇದ್ದಾನೆ. ಹಲ್ಲೆಲೂಯ ದೇವರ ಮುಂದೆ ಆತನು ತನ್ನೇ ಒಪ್ಪಿಸಿಕೊಡ್ತಾ ಇದ್ದಾನೆ. ಹಲ್ಲೆಲೂಯ 43ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು. ಹಲ್ಲೆಲೂಯ ಮಾನಸಿಕವಾದಂತಹ ಆಲೋಚನೆಯಲ್ಲಿ ಆಲೋಚಿಸುವಾಗ ಅಲ್ಲಿ ತನ್ನ ಮುಂದೆ ಇರುವಂತಹ ಭೀಕರವಾದ ಸ್ಥಿತಿ ತನಗೆ ತಾಳಲಿಕ್ಕೆ ಆಗಲ್ಲ. ಅದನ್ನು ತಿಳಿದುಕೊಂಡ ತಂದೆಯಾದ ದೇವರು ಒಂದು ದೂತನನ್ನು ಕಳುಹಿಸಿ ಆತನನ್ನು ಬಲಪಡಿಸುತ್ತಿರುವುದು ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗುತ್ತಾ ಇದೆ. ಹಲ್ಲೆಲೂಯ ಸ್ತೋತ್ರ. ಅದು ಮಾತ್ರವಲ್ಲ, ಆತನು ಮನೋವ್ಯತೆಯುಳ್ಳವನಾಗಿ, ಗ್ಲೋರಿ ಟು ಗಾಡ್, ನೋಡಿ 44ನೇ ವಾಕ್ಯ, ಆತನು ಮನೋವ್ಯತೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು. ಅದೆಷ್ಟು ಗಂಭೀರವಾದದ್ದು ನೋಡ್ರಿ ಪ್ರಿಯರೇ. ಹಲ್ಲೆಲೂಯ ಸ್ತೋತ್ರ. ಆತನ ರಕ್ತದ ಹನಿಗಳು, ಸಾರಿ, ಆತನ ಬೆವರಿನ ಹನಿಗಳು, ಹಲ್ಲೆಲೂಯ ಸ್ತೋತ್ರ, ಅದು ರಕ್ತದ ದೊಡ್ಡ ಹನಿಗಳ ತರ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಆತನ ದುಃಖ, ಆತನಿಗೆ ಇರುವಂತಹ ಹಲ್ಲೆಲೂಯ ಸ್ತೋತ್ರ, ತಾನು ಅನುಭವಿಸಬೇಕ ಸಂಕಟವನ್ನು ನೆನೆಸಿಕೊಳ್ಳುವಾಗ ಪ್ರೈಸ್ ಗಾಡ್ ಆತನು ಆಲೋಚಿಸಿಕೊಂಡು ಪ್ರೈಸ್ ಗಾಡ್ ದೇವರ ಮುಂದೆ ಆತನು ತನ್ನನ್ನೇ ಸಮರ್ಪಿಸುವಾಗ ಆತನ ಶರೀರದಿಂದ ರಕ್ತ ಬೆವರು ಹರಿತಾ ಇದೆ. ಆದ್ರೆ ಅದು ರಕ್ತದೋಪಾದಿಯಲ್ಲಿ ಹಲ್ಲೆಲೂಯ ಸ್ತೋತ್ರ ಅದು ಹರಿತಾ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಕರ್ತನಾದ ಯೇಸು ತನ್ನ ಬೆವರನ್ನು ಸಹ ರಕ್ತವಾಗಿ ಸುರಿಸಿದ್ದನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗುತ್ತಾ ಇದೆ. ಯಾತಕ್ಕಾಗಿ ಪ್ರಿಯರೇ? ಹಲ್ಲೆಲೂಯ ನಾನು ಮತ್ತು ನೀವುಗಳು ಪಾಪದ ಅಂಧಕಾರದಲ್ಲಿದ್ದಾಗ, ನಾನು ಮತ್ತು ನೀವುಗಳು ನಿತ್ಯವಾದ ಮರಣಕ್ಕೆ ಪಾತ್ರರಾಗಿದ್ದಾಗ, ನನ್ನನ್ನು ಮತ್ತು ನಿಮ್ಮನ್ನು ಹಲ್ಲೆಲೂಯ ಪಾಪದ ಸಂಕುಲೆಯಿಂದ ಮರಣದ ಸಂಕುಲೆಯಿಂದ ಬಿಡಿಸಲಿಕ್ಕಾಗಿ ಹಲ್ಲೆಲೂಯ ಕರ್ತನಾದ ಯೇಸು ತನ್ನನ್ನು ತಾನೇ ಒಪ್ಪಿಸಿಕೊಡುವುದನ್ನು ನಮಗೆ ಅಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ ಹಲ್ಲೆಲೂಯ ದೇವಚಂದ್ರೆ ಆತನು ಕಲ್ವಾರಿ ಕ್ರೂಜೆಯಲ್ಲಿ ಆ ಕ್ರೂರ ಮರಣವನ್ನು ಹೊಂದಲಿಕ್ಕೆ ಕಾರಣ ಆತನು ನಮ್ಮನ್ನು ನೆನೆಸಿಕೊಂಡ. ಹಲ್ಲೆಲೂಯ ಈ ಪಾತ್ರೆಯನ್ನು ನನ್ನಿಂದ ಒಮ್ಮೆ ತೆಗೆಯುವುದಾದ್ರೆ ತೆಗೆ ಎಂಬುದಾಗಿ ಹೇಳಿದಂತಹ ಕರ್ತನು ಇನ್ನೊಂದು ಕ್ಷಣದಲ್ಲಿ ದೇವರ ಚಿತ್ತವನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯ ಇನ್ನೊಂದು ಕ್ಷಣದಲ್ಲಿ ಈ ಮಾನವ ಕುಲದ ರಕ್ಷಣೆಯನ್ನು ಸಹ ಆತನು ನೋಡುವನಾಗಿದ್ದಾನೆ. ಹಲ್ಲೆಲೂಯ ಅದನ್ನೆಲ್ಲ ಆತನು ಒಪ್ಪಿಕೊಂಡು ಪ್ರೈಸ್ ಗಾಡ್ ಸ್ತೋತ್ರ ತನ್ನನ್ನು ತಾನೇ ಆ ಮರಣಕ್ಕೆ ವಿಧೇಯ ಮಾಡಿಕೊಳ್ಳುತ್ತಾನೆ. ಹಲ್ಲೆಲೂಯ ಸ್ತೋತ್ರ. ದೇವಜನರೆ ಕರ್ತನಾದ ಯೇಸು ಆ ಕ್ರೂಜೆಯ ಹಲ್ಲೆಲೂಯ ಮರಣದಲ್ಲಿ, ಹಲ್ಲೆಲೂಯ ಸ್ತೋತ್ರ, ಆ ಕ್ರೂಜೆಯ ಹಾದಿಯಲ್ಲಿ ತಾನು ಅನುಭವಿಸಿದಂತಹ ಸಂಕಟ, ನೋವು, ವೇದನೆ, ಪೆಟ್ಟು ಇದೆಲ್ಲ ಹಲ್ಲೆಲೂಯ ಸ್ತೋತ್ರ ನಾವು ಯೋಚಿಸುವುದಕ್ಕಿಂತಲೂ ಎಷ್ಟೋ ಹಲ್ಲೆಲೂಯ ಸ್ತೋತ್ರ ಆಳವಾದದ್ದಾಗಿತ್ತು ಎಂಬುದಾಗಿ ನಾವು ಗಮನಿಸಬೇಕು. ಹಲ್ಲೆಲೂಯ ನಮಗೆ ಒಂದು ಸಣ್ಣ ಹಲ್ಲೆಲೂಯ ಗಾಯ ಬರುವಾಗ ನಮಗೆ ಗೊತ್ತಾಗ್ತದೆ ಆ ಗಾಯ ಎಷ್ಟೊಂದು ನೋವನ್ನು ತರ್ತದೆ ಎಂಬುದಾಗಿ. ಹಲ್ಲೆಲೂಯ ನಮ್ಮ ನಿದ್ದೆಯನ್ನೇ ಹಾಳು ಮಾಡ್ತದೆ,
ಹಲ್ಲೆಲೂಯಾ ಸ್ತೋತ್ರ ಅದರಲ್ಲಿ ಕರ್ತನಿಗೆ ಬಂದಂತಹ ಈ ಪೆಟ್ಟೆನ್ನುವಂಥದ್ದು ಸಾಧಾರಣವಾದ ಪೆಟ್ಟಲ್ಲ ಪ್ರಿಯರೇ ಕರ್ತನಿಗೆ ಬಂದಂತಹ ನೋವೆನ್ನುವಂಥದ್ದು ಸಾಧಾರಣವಾದ ನೋವಲ್ಲ ಆತನು ಪ್ರೈಸ್ ಗಾಡ್ ಹಲ್ಲೆಲೂಯಾ ಸ್ತೋತ್ರ ತನಗೋ ತನ್ನನ್ನೇ ತಾನು ಆ ಪೆಟ್ಟು ತಿನ್ನಲಿಕ್ಕಾಗಿ ವಿಧೇಯ ಮಾಡಿಕೊಳ್ಳುತ್ತಾ ಇದ್ದಾನೆ ಹಲ್ಲೆಲೂಯಾ ಸ್ತೋತ್ರ ಆತನು ಆ ರೋಮಾ ಸಿಪಾಯಿಗಳಿಂದ ಪೆಟ್ಟು ತಿನ್ನುವಾಗ ಪ್ರೈಸ್ ಗಾಡ್ ಆತನು ಶಾಂತವಾಗಿ ಪ್ರೈಸ್ ಗಾಡ್ ಆ ಪೆಟ್ಟನ್ನು ತಿನ್ನುತ್ತಾ ಇದ್ದಾನೆ ಕಾರಣ ಏನು ಗೊತ್ತುಟ್ಟ ಪ್ರಿಯರೇ ಆತನ ಆ ಸಮಯದಲ್ಲಿ ನಮ್ಮನ್ನು ನೆನೆಸಿಕೊಳ್ತಾ ಇದ್ದಾನೆ ಆತ ನಮ್ಮನ್ನು ನೆನೆಸಿಕೊಳ್ತಾ ಇದ್ದಾನೆ ಹಲ್ಲೆಲೂಯಾ ಸ್ತೋತ್ರ ಆತನ ಮುಖಕ್ಕೆ ಅವರು ಉಗಿದಾಗ ಹಲ್ಲೆಲೂಯಾ ಆತನನ್ನು ನಿಂದಿಸಿದಾಗ ಹಲ್ಲೆಲೂಯಾ ಅದನ್ನೆಲ್ಲ ಬಹಳ ಶಾಂತವಾಗಿ ಆತನು ಕೇಳ್ತಾ ಇದ್ದಾನೆ ಆತನು ಅದನ್ನು ಸಹಿಸಿಕೊಳ್ಳುತ್ತಾ ಇದ್ದಾನೆ ಯಾತಕ್ಕಾಗಿ ಆತನು ಅದನ್ನು ಸಹಿಸಿಕೊಳ್ಳಬೇಕಾಯಿತು ಪ್ರಿಯರೇ ಅನ್ಯರು ಆತನ ಮುಖದಲ್ಲಿ ಉಗಿಯುವುದನ್ನು ಯಾಕೆ ಸಹಿಸಿಕೊಳ್ಳಬೇಕಾಯಿತು ಕಾರಣ ಇಷ್ಟೇ ಆತನು ನನ್ನನ್ನು ಮತ್ತು ನಿನ್ನನ್ನು ನೆನೆಸಿಕೊಂಡ ಹಲ್ಲೆಲೂಯಾ ಸ್ತೋತ್ರ ಹಲ್ಲೆಲೂಯಾ ಆತನನ್ನು ಹಲ್ಲೆಲೂಯಾ ಚಾಟಿಯಿಂದ ಪ್ರೈಸ್ ಗಾಡ್ ಸ್ತೋತ್ರ ಅದು ಸಹ ಆ ಚಾಟಿ ಹೇಗಿತ್ತಂದ್ರೆ ಮೊನಚಾದಂತಹ ಮುಳ್ಳುಗಳು ಅಥವಾ ಮೊನಚಾದಂತಹ ಕೊಕ್ಕೆಗಳಿಂದ ಹಲ್ಲೆಲೂಯಾ ಅದರ ಕಡೆಯಲ್ಲಿ ಇಟ್ಟಂತಹ ಚಾಟಿ ಆಗಿತ್ತು ಆ ಚಾಟಿಯಿಂದ ಒಂದೊಂದು ಪೆಟ್ಟು ಬೀಳುವಾಗ ಆತನ ಶರೀರದಲ್ಲಿರುವಂತಹ ಚರ್ಮ ಮತ್ತು ಮಾಂಸ ಕಿತ್ತು ಬರುತ್ತಾ ಇತ್ತು ಹಲ್ಲೆಲೂಯಾ ನೋವು ತಾಳಲಾಗದ ರೀತಿಯಲ್ಲಿರುವಂತಹ ಪೆಟ್ಟು ಆತನ ಮೇಲೆ ಬಿತ್ತು ಹಲ್ಲೆಲೂಯಾ ಸ್ತೋತ್ರ ಆತನ ಶರೀರದಲ್ಲಿರುವ ಚರ್ಮ ಮಾಂಸ ಕಿತ್ತು ಬರುವಾಗಲೂ ಸಹ ಮೌನವಾಗಿ ಹಲ್ಲೆಲೂಯಾ ಸ್ತೋತ್ರ ಎಡ್ಡ ಕುರಿಮರಿಯ ಹಾಗೆ ಹಲ್ಲೆಲೂಯಾ ವಧ್ಯ ಸ್ಥಾನಕ್ಕೆ ಒಯ್ಯಲ್ಪಟ್ಟಂತಹ ಕುರಿಯ ಹಾಗೆ ಆತನು ಮೌನವಾಗಿ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಕಾರಣ ಏನು ಗೊತ್ತುಂಟ ಪ್ರಿಯರೇ ಹಲ್ಲೆಲೂಯಾ ಸ್ತೋತ್ರ ತನ್ನ ಶರೀರದಲ್ಲಿ ಹಲ್ಲೆಲೂಯಾ ಸ್ತೋತ್ರ ಎಲ್ಲಾ ಭಾಗದಿಂದಲೂ ಧಾರೆ ಧಾರೆಯಾಗಿ ರಕ್ತ ಸುರಿಯಲ್ಪಡುತ್ತಿರುವಾಗಲೂ ಆತನು ಮೌನವಾಗಿ ಅದನ್ನು ಸಹಿಸಿಕೊಳ್ಳುತ್ತಿದ್ದದ್ದು ಯಾಕಂದ್ರೆ ಹಲ್ಲೆಲೂಯಾ ಆ ಸಮಯದಲ್ಲಿ ಆತನು ನನ್ನನ್ನು ಮತ್ತು ನಿನ್ನನ್ನು ನೆನೆಸಿಕೊಂಡ ಹಲ್ಲೆಲೂಯಾ ಒಂದು ವೇಳೆ ಅದಕ್ಕಾಗಿ ಆತನು ಸಿದ್ಧನಾಗಿರದೆ ಹೋಗಿದ್ದರೆ ಹಲ್ಲೆಲೂಯಾ ಇವತ್ತು ನಾವು ಅನುಭವಿಸುವ ಈ ರಕ್ಷಣೆ ನಮಗೆ ಒದಗಿ ಬರುತ್ತಿರಲಿಲ್ಲ ಹಲ್ಲೆಲೂಯಾ ಸ್ತೋತ್ರ ಹಲ್ಲೆಲೂಯಾ ಅದು ಮಾತ್ರವಲ್ಲ ಆತನ ಕ್ರೂಜೆಯ ಮಾರ್ಗದಲ್ಲಿ ಹಸಿಯಾದಂತಹ ಮರದ ಕಂಬವನ್ನು ಅಲ್ಲಿಯ ಭಾರವಾದ ಆ ಕ್ರೂಜೆಯನ್ನು ಪ್ರೈಸ್ ಗಾಡ್ ಸ್ತೋತ್ರ ಹಲ್ಲೆಲೂಯಾ ಯೆರೂಸಲೇಮಿನ ಬೀದಿಗಳಲ್ಲಿ ಹಲ್ಲೆಲೂಯಾ ಹೊತ್ತುಕೊಂಡು ಆ ಗೋಲ್ಗೊಥದ ಬೆಟ್ಟವನ್ನು ಪ್ರೈಸ್ ಗಾಡ್ ಆತನು ಹತ್ತುವುದಕ್ಕೆ ಕಾರಣ ಏನು ಗೊತ್ತುಂಟ ಪ್ರಿಯರೇ ಹಲ್ಲೆಲೂಯಾ ಸ್ತೋತ್ರ ಆತನು ತನಗಾಗಿ ಅಲ್ಲ ತನಗೋಸ್ಕರವಲ್ಲ ಅದು ಹೊತ್ತುಕೊಂಡದ್ದು ಹಲ್ಲೆಲೂಯಾ ನಮಗಾಗಿ ಹಲ್ಲೆಲೂಯಾ ನನ್ನ ಮತ್ತು ನಿಮ್ಮ ಪಾಪಗಳನ್ನು ಕ್ಷಮಿಸಲಿಕ್ಕಾಗಿ ನಮಗೆ ಒಂದು ನಿತ್ಯ ಜೀವವನ್ನು ಕೊಡ್ಲಿಕ್ಕಾಗಿ ನಮ್ಮ ಅಪರಾಧಗಳನ್ನು ತೆಗೆಯಲಿಕ್ಕಾಗಿ ಆತನು ಆ ಕ್ರೂಜೆಯನ್ನು ಏರಿದೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ ಹಲ್ಲೆಲೂಯಾ ಸ್ತೋತ್ರ ದೇವಜನರೆ ಹಲ್ಲೆಲೂಯಾ ನನ್ನ ಕರ್ತನು ಸಹಿಸಿದಂತಹ ಆ ವೇದನೆ ಸಾಧಾರಣವಾದದ್ದಲ್ಲ ಹಲ್ಲೆಲೂಯಾ ಕ್ರೂಜೆಯ ಕಂಬದ ಮೇಲೆ ಆತನನ್ನಿಟ್ಟು ಆತನ ಕೈಗಳ ಮೇಲೆ ಆತನ ಕಾಲುಗಳಲ್ಲಿ ಮೊಳೆಯನ್ನು ಹೊಡೆಯುವಾಗ ಹಲ್ಲೆಲೂಯಾ ಸ್ತೋತ್ರ ಬಹಳ ಹಲ್ಲೆಲೂಯಾ ನೋವಿನಿಂದ ಅದನ್ನೆಲ್ಲ ಆತನು ತಾಳುತ್ತಾ ಇದ್ದದ್ದು ಯಾಕಂದ್ರೆ ಹಲ್ಲೆಲೂಯಾ ಆ ಸಮಯದಲ್ಲಿ ಆತನು ನಮ್ಮನ್ನು ನೆನೆಸಿಕೊಂಡ ಪ್ರೈಸ್ ಗಾಡ್ ಸ್ತೋತ್ರ ಇವತ್ತು ನನ್ನನ್ನು ಮತ್ತು ನಿನ್ನನ್ನು ನೆನೆಸಿಕೊಂಡು ನನ್ನ ಕರ್ತನಾದ ಯೇಸು ಹಲ್ಲೆಲೂಯಾ ಎಷ್ಟೊಂದು ಹಲ್ಲೆಲೂಯಾ ನೋವನ್ನು ಸಹಿಸಿದನು ಎಂಬುದಾಗಿ ನೀವು ಆಲೋಚನೆ ಮಾಡ್ರಿ ಪ್ರಿಯರೇ ಹಲ್ಲೆಲೂಯಾ ಸ್ತೋತ್ರ ಮನುಕುಲದ ಪಾಪ ಪರಿಹಾರಕ್ಕಾಗಿ ತನ್ನನ್ನೇ ಪೂರ್ಣವಾಗಿ ವಿಧೇಯ ಮಾಡಿಕೊಳ್ಳುತ್ತಾ ಇದ್ದಾರೆ ಹಲ್ಲೆಲೂಯಾ ಹಲ್ಲೆಲೂಯಾ ಮನುಕುಲವನ್ನು ರಕ್ಷಿಸಲಿಕ್ಕಾಗಿ ಮಾನವ ಕುಲವನ್ನು ಹಲ್ಲೆಲೂಯಾ ಅಂಧಕಾರದ ಬಿಡುಗಡೆಗೊಳಿಸಲಿಕ್ಕಾಗಿ ಸೈತಾನನ ಹಿಡಿತದಿಂದ ಬೇರ್ಪಡಿಸಲಿಕ್ಕಾಗಿ ನನ್ನ ಕರ್ತನು ಹೊಂದಿದಂತಹ ಆ ತ್ಯಾಗ ಇವತ್ತು ನೀನು ನೆನೆಸಿಕೊಳ್ಳುವುದಾದ್ರೆ ಪ್ರೈಸ್ ಗಾಡ್ ನಿನಗೆ ಆ ದೇವರನ್ನು ಬಿಟ್ಟು ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ ಹಲ್ಲೆಲೂಯಾ ಸ್ತೋತ್ರ ಆ ದೇವರನ್ನು ಆರಾಧಿಸದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಈ ರಕ್ಷಣೆಯನ್ನು ನೀನು ನೆನೆಸುವಾಗ ಆತನನ್ನು ಮಹಿಮೆ ಪಡಿಸದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಕರ್ತನಿಗೆ ಸ್ತೋತ್ರ ಹೇಳುವ ದೇವ ಜನರಿಗಾಗಿ ನನ್ನ ಕರ್ತನಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ ಹಲ್ಲೆಲೂಯಾ ಸ್ತೋತ್ರ ಮಾತ್ರವಲ್ಲ ಪ್ರಿಯರೇ ನಮ್ಮ ಪ್ರಾಣವನ್ನು ಉಳಿಸಲಿಕ್ಕೆ ನಮ್ಮ ಜೀವವನ್ನು ಉಳಿಸಲಿಕ್ಕೆ ಕರ್ತನಾದ ಯೇಸು ತನ್ನ ಪ್ರಾಣವನ್ನು ಕ್ರೂಜಿಯಲ್ಲಿ ಅರ್ಪಿಸಿದ ಹಲ್ಲೆಲೂಯಾ ಸ್ತೋತ್ರ ಹಲ್ಲೆಲೂಯಾ ನಮಗೆ ಒಂದು ನಿತ್ಯ ಜೀವವನ್ನು ಕೊಡ್ಲಿಕ್ಕೆ ಹಲ್ಲೆಲೂಯಾ ಕರ್ತನಾದ ಯೇಸು ಕ್ರೂಜಿಯಲ್ಲಿ ತನ್ನನ್ನೇ ತಾನು ಒಪ್ಪಿಸಿದ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ ಹಲ್ಲೆಲೂಯಾ ಆದ ಕಾರಣ ದೇವರೇ ಕರ್ತನ ಕ್ರೂಜೆಯ ಮರಣ ಎನ್ನುವಂಥದ್ದು ಹಲ್ಲೆಲೂಯಾ ಗುಡ್ ಫ್ರೈಡೆ ಎನ್ನುವಂಥದ್ದು ಒಂದು ಆಚರಣೆಗಾಗಿ ಅಲ್ಲ ಪ್ರೈಸ್ ಗಾಡ್ ಅದು ನಮ್ಮ ಜೀವಿತವಾಗಿರಬೇಕು
ನಮ್ಮ ಜೀವಿತದಲ್ಲಿ ಒಂದೊಂದು ಕ್ಷಣವೂ ಸಹ ಅದನ್ನು ಯೋಚನೆ ಮಾಡುವವರಾಗಿರಬೇಕು. ಅನೇಕರಿಗೆ ಹಲಲೆಯ ವರ್ಷದಲ್ಲಿ ಒಂದು ದಿನ ಮಾತ್ರ ಇದು ಯೋಚನೆ ಆಗುವಾಗ, ಹಲಲುಯ್ಯ, ಅದಕ್ಕಾಗಿ ಒಂದು ದಿನಕ್ಕೆ ಚರ್ಚೆಗೆ ಹೋಗುವಾಗ, ದೇವಜನರೇ, ನಾವು ನಿತ್ಯವೂ ನಮ್ಮ ಕರ್ತನು ನಮಗೆ ಕೊಟ್ಟ ಈ ರಕ್ಷಣೆಯನ್ನು ನೆನೆಸಿ ನಾವು ಸ್ತೋತ್ರ ಹೇಳುವರಾಗಿರಬೇಕು ಎಂಬುದನ್ನು ಹಲ್ಲುಯ್ಯ ಕರ್ತನ ನಾಮದಲ್ಲಿ ನಾನು ನಿಮಗೆ ತಿಳಿಸುವವನಾಗಿದ್ದೇನೆ. ಹಲ್ಲುಯ್ಯ ಸ್ತೋತ್ರ. ಇದೊಂದು ಶ್ರೇಷ್ಠವಾದಂತಹ ಪಾಪ ಪರಿಹಾರದ ಯಜ್ಞವಾಗಿದೆ. ಪ್ರೈಸ್ ಗಾಡ್ ಸ್ತೋತ್ರ. ಹಲ್ಲುಯ್ಯ, ಇದೊಂದು ಶ್ರೇಷ್ಠವಾದಂತಹ ಪಾಪ ಪರಿಹಾರದ ಯಜ್ಞವಾಗಿದೆ. ಇನ್ನು ಪಾಪ ಪರಿಹಾರಕ್ಕೆ ಲೋಕದಲ್ಲಿ ಬೇರೆ ಯಾವುದೇ ಮಾರ್ಗ ಮುಂದಕ್ಕೆ ಸಿದ್ಧವಾಗುವುದಿಲ್ಲ. ಇದೇ ಕಡೆಯ ಒಂದು ಚಾನ್ಸ್. ಹಲಲುಯ್ಯ ಸ್ತೋತ್ರ. ದೇವಜನರೇ, ಹಲಲುಯ್ಯ, ಯಾರ್ಯಾರು ಕರ್ತನಾದ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿ ಆತನ ಮರಣವನ್ನು ಹಲಲುಯ್ಯ ಒಪ್ಪಿಕೊಳ್ಳುತ್ತಾರೋ ಅವರಿಗೆ ಹಲಲುಯ್ಯ ಈ ರಕ್ಷಣೆಯು ಒದಗಿ ಬರುವಂತದ್ದಾಗಿದೆ. ಹಲಲುಯ್ಯ ಸ್ತೋತ್ರ. ಮಾನವ ಕುಲದ ಪಾಪದ ಪರಿಹಾರಕ್ಕೆ ಇನ್ಯಾವುದೇ ರೀತಿಯಾದಂತಹ ಪರಿಹಾರ ಇರುವುದಿಲ್ಲ ಎಂಬುದಾಗಿ ನಾವು ಗಮನಿಸುವವರಾಗಿರಬೇಕು. ನೋಡ್ರಿ, ಇಬ್ರಿಗೆ ಬರೆದಂತಹ ಪತ್ರಿಕೆಯ 10:26 ಆ ವಾಕ್ಯ ಭಾಗವನ್ನು ನಾವು ಗಮನಿಸುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ ಅದರ 10:26 ಯಾಕಂದ್ರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ. ಹಲ್ಲೆಲೂಯ. ಒಮ್ಮೆ ರಕ್ಷಣೆ ಸಿಕ್ಕಿ ಕರ್ತನ ಮಕ್ಕಳಾಗಿ ಜೀವಿಸಿದ ನಂತರ, ಹಲ್ಲೆಲೂಯ ಸ್ತೋತ್ರ, ನಾವು ಮತ್ತೆ ಪಾಪ ಮಾಡಿದರೆ ಅಥವಾ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸಿದರೆ ಅಥವಾ ದೇವರ ಕರೆಗೆ ಯೋಗ್ಯರಾಗಿ ಜೀವಿಸದೆ ಹೋದರೆ ಮತ್ತೆ ಪಾಪ ಪರಿಹಾರಕ್ಕೆ ಈ ಲೋಕದಲ್ಲಿ ಯಾವುದೇ ಆದಂತಹ ಹಲ್ಲೆಲೂಯ ದಾರಿಯೂ ಇಲ್ಲ, ಹಲ್ಲೆಲೂಯ ಯಾವುದೇ ಯಜ್ಞವೂ ಇಲ್ಲ ಎಂಬುದಾಗಿ ನಾವು ನೋಡುವರಾಗಿದೆ. ನಾನು ಆಗ್ಲೇ ಹೇಳಿದೆ, ಪಾಪ ಪರಿಹಾರಕ್ಕೆ ರಕ್ತವನ್ನು ಸುರಿಸಬೇಕು. ರಕ್ತ ಸುರಿಸದೆ ಪಾಪ ಪರಿಹಾರ ಇಲ್ಲ. ಪ್ರೈಸ್ ಗಾಡ್ ಸ್ತೋತ್ರ. ಹಲ್ಲೆಲೂಯ. ನೋಡಿ, ಯಾಕಂದ್ರೆ ಇವತ್ತು ಅನೇಕರು ಹೇಳ್ತಾರೆ ಪಾಪ ಪರಿಹಾರಕ್ಕೆ ಪುಣ್ಯಕ್ಷೇತ್ರಗಳಿಗೆ ಹೋದ್ರೆ ಸಾಕು, ಯಾವ್ದಾದ್ರು ನದಿಯಲ್ಲಿ ಒಂದಷ್ಟು ಸಾರಿ ಮುಳುಗಿ ಬಂದ್ರೆ ಸಾಕು, ಪ್ರೈಸ್ ಗಾಡ್, ಅದು ಮಾಡಿದ್ರೆ ಸಾಕು, ಇದು ಮಾಡಿದ್ರೆ ಸಾಕು ಎಂಬುದಾಗಿ. ಆದ್ರೆ ಸತ್ಯ ವೇದ ಪುಸ್ತಕ ಬೈಬಲ್ ನಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಪಾಪ ಪರಿಹಾರಕ್ಕೆ ರಕ್ತ ಧಾರೆಯಲ್ಲದೆ ಬೇರೆ ಮಾರ್ಗವಿಲ್ಲ. ಹಲ್ಲೆಲೂಯ, ಗ್ಲೋರಿ ಟು ಗಾಡ್. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಯಾಜಕಾಂಡ 17:11 ನಾವು ಗಮನಿಸುವಾಗ, ಹಲ್ಲೆಲೂಯ, ಯಾಜಕಾಂಡ ಆ ವಾಕ್ಯ ಭಾಗವನ್ನು ಓದ್ಲಿಕ್ಕಾಗಿ ನಾನು ಬಯಸ್ತಾ ಇದ್ದೇನೆ. 17:11 ಲೆವಿಟಿಕಸ್ ಚಾಪ್ಟರ್ 17:11. ನೋಡಿ, ಅಲ್ಲಿ ಆ ವಾಕ್ಯವನ್ನು ನಾನು ಓದುತ್ತೇನೆ. ಯಾಕಂದ್ರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ. ಅಂತ ರಕ್ತವನ್ನು ನೀವು ಯಜ್ಞವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು ನಿಮಗೆ ಅನುಗ್ರಹ ಮಾಡಿದ್ದೇನೆ. ರಕ್ತವು ಪ್ರಾಣಾಧಾರವಾಗಿರುವ ಕಾರಣ ಅದರಿಂದ ದೋಷ ಪರಿಹಾರವಾಗುತ್ತದೆ. ನೋಡ್ರಿ, ಆ ವಾಕ್ಯವನ್ನು ಗಮನಿಸ್ರಿ. ಹಲ್ಲೆಲೂಯ. ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ ಅಂದ್ರೆ ಏನು? ಹಲ್ಲೆಲೂಯ. ಒಂದೊಂದು ಜೀವಿಗೂ ಸಹ, ಪ್ರಾಣ ಇರುವ ಒಂದೊಂದು ಜೀವಿಗೂ ಸಹ ರಕ್ತವೇ ಪ್ರಾಣಾಧಾರ. ನಮ್ಮ ಶರೀರದಿಂದ ನಮ್ಮ ರಕ್ತ ಪೂರ್ಣವಾಗಿ ಹೋದ ಮೇಲೆ ನಮಗೆ ಬದುಕಲಿಕ್ಕೆ ಆಗ್ತದ? ನಾವು ಬದುಕಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ಗಾಡ್. ನಮ್ಮ ಶರೀರದಲ್ಲಿರುವ ಎಲ್ಲ ರಕ್ತ ಹೋದ ಮೇಲೆ ನಮಗೆ ಜೀವಿಸ್ಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಹಾಗಾದ್ರೆ ನಮ್ಮ ಜೀವ ಉಳಿಯುವಂಥದ್ದು ನಮ್ಮ ರಕ್ತ ಎಲ್ಲಿ ತನಕ ಹರಿಯುತ್ತದೋ ಅಲ್ಲಿ ತನಕ ಮಾತ್ರ ನಮ್ಮ ಜೀವ ಹರಿ ಹಲ್ಲೆಲೂಯ ಸ್ತೋತ್ರ ಉಳಿಯುತ್ತದೆ. ಒಂದು ಹಾರ್ಟ್, ಹೃದಯ ರೋಗ ಇರುವವರು ಹಾರ್ಟ್ ಅಟ್ಯಾಕ್ ಆದ್ರೆ, ಪ್ರೈಸ್ ಗಾಡ್, ಏನಾಗ್ತದೆ? ಶರೀರದಲ್ಲಿರುವಂತಹ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿಗೆ ನಿಲ್ತದೆ. ಹಲ್ಲೆಲೂಯ. ಬ್ಲಡ್ ಪಂಪ್ ಆಗುವುದಿಲ್ಲ, ಬ್ಲಡ್ ಮುಂದಕ್ಕೆ ಹೋಗುವುದಿಲ್ಲ. ಪ್ರೈಸ್ ಗಾಡ್. ಅದರಲ್ಲಿಗೆ ನಿಂತು ಬಿಡ್ತದೆ, ತನ್ನ ಕೆಲಸವನ್ನು ನಿಲ್ಲಿಸಿ ಬಿಡ್ತದೆ. ಯಾವಾಗ ನಿಲ್ತದೋ ಅದೇ ಕ್ಷಣದಲ್ಲಿ ತನ್ನ ಪ್ರಾಣ ಸಹ ತನ್ನಿಂದ ಬಿಟ್ಟು ಹೋಗುವಂತದ್ದಾಗಿದೆ. ಹಲ್ಲೆಲೂಯ. ಹಾಗಾದ್ರೆ ರಕ್ತ ಪ್ರಾಣಾಧಾರವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರತಿ ದೇಹಿಗೂ ರಕ್ತ ಏನಾಗಿದೆ? ಪ್ರಾಣಾಧಾರವಾಗಿದೆ. ಪ್ರೈಸ್ ಗಾಡ್ ಸ್ತೋತ್ರ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹಲ್ಲೆಲೂಯ, ರಕ್ತವು ಪ್ರಾಣಾಧಾರವಾಗಿರುವ ಕಾರಣ
ಅದರಿಂದ ದೋಷ ಪರಿಹಾರವಾಗುತ್ತದೆ. ಹಲ್ಲೆಲೂಯಾ. ಹಾಗಾದರೆ ರಕ್ತವನ್ನು ಯಜ್ಞವಾಗಿ ಸಮರ್ಪಿಸಿದರೆ ಮಾತ್ರವೇ ಏನು ಹಲ್ಲೆಲೂಯಾ ಪಾಪ ಪರಿಹಾರವಾಗುತ್ತದೆ. ಅಲ್ಲದೆ ಈ ಲೋಕದಲ್ಲಿ ಅಲ್ಲಿ ನೀರಿನಲ್ಲಿ ಮುಳುಗುವುದರಿಂದಲೋ ಪುಣ್ಯಕ್ಷೇತ್ರದಲ್ಲಿ ಅಲ್ಲಿ ರೌಂಡ್ ಹೊಡೆದು ಬರುವುದರಿಂದಲೋ ಅಲ್ಲಿ ಪಾಪ ಪರಿಹಾರ ಆಗುವುದಿಲ್ಲ ಪ್ರಿಯರೇ. ಅಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಮ್ಮ ಹಲ್ಲೆಲೂಯ ರಕ್ತವು ಪ್ರಾಣಾಧಾರವಾಗಿರುವುದರಿಂದ ಒಂದು ಹಲ್ಲೆಲೂಯ ರಕ್ತವನ್ನು ಸುರಿಸದೆ ಕ್ರೈಸ್ತ ಸ್ತೋತ್ರ ಏನಿಲ್ಲ, ಹಲ್ಲೆಲೂಯ ಪಾಪ ಪರಿಹಾರವಿಲ್ಲ. ಅದಕ್ಕಾಗಿ ಹಲ್ಲೆಲೂಯ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲ್ ಜನರು ತಮ್ಮ ಪಾಪ ಪರಿಹಾರಕ್ಕಾಗಿ ಯಾವುದಾದ್ರೂ ಹೋರಿಯನ್ನು ಹೋತವನ್ನು ತಂದು ಹಲ್ಲೆಲೂಯ ಅವರು ಸಮರ್ಪಿಸ್ತಾ ಇದ್ರು, ಯಜ್ಞವಾಗಿ ಸಮರ್ಪಿಸ್ತಾ ಇದ್ದರು. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ತನ್ನನ್ನು ತಾನೇ ಹಲ್ಲೆಲೂಯ ಸ್ತೋತ್ರ ಆ ಒಂದು ಘೋರವಾದ ಮರಣಕ್ಕೆ ಒಪ್ಪಿಸಿ ಹಲವಾರು ಕ್ರೂಜಿಯಲ್ಲಿ ಹಲ್ಲೆಲೂಯ ನಮಗಾಗಿ ನಿಮಗಾಗಿ ಕಡೆಯ ಹನಿ ರಕ್ತವನ್ನು ಸಹ ಸುರಿಸಿದ್ದು ಯಾತಕ್ಕಾಗಿ ಅಂದ್ರೆ ನಮ್ಮ ಪಾಪವನ್ನು ಪರಿಹಾರ ಮಾಡ್ಲಿಕ್ಕಾಗಿ, ನಮ್ಮ ಶಾಪವನ್ನು ನೀಗಿಸ್ಲಿಕ್ಕಾಗಿ, ನಮ್ಮ ಅಪರಾಧಗಳನ್ನು ನಮಗೆ ತೆಗೆದು ದೂರ ಮಾಡ್ಲಿಕ್ಕಾಗಿ. ಹಲ್ಲೆಲೂಯ ಇವತ್ತನ್ನು ನೆನೆಸಿ ನೀನು ದೇವರಿಗೆ ಸ್ತೋತ್ರ ಮಾಡ್ಲಿಕ್ಕೆ ಸಾಧ್ಯವೋ? ಹಲ್ಲೆಲೂಯ ಸ್ತೋತ್ರ ಕರ್ತನಿಗೆ ಯಾತಕ್ಕಾಗಿ ಇದು ಬೇಕಾಗಿತ್ತು. ಹಲ್ಲೆಲೂಯ ಏನೂ ಇಲ್ಲ, ನನ್ನನ್ನು ಆತನು ನೆನೆಸಿಕೊಂಡ. ಹಲ್ಲೆಲೂಯ ನಿಮ್ಮನ್ನು ಆತನು ನೆನೆಸಿಕೊಂಡ. ಇವತ್ತು ಕರ್ತನು ನಿಮ್ಮ ಜೀವಿತದಲ್ಲಿ ಮಾಡಿದ ಈ ಮಹೋಪಕಾರಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಹೇಳೋರಾಗಿರೋಣ. ಹಲ್ಲೆಲೂಯ ಸ್ತೋತ್ರ. ದೇವರ ವಾಕ್ಯ ಹೇಳ್ತದೆ ಇದು ಲಾಸ್ಟ್ ಚಾನ್ಸ್. ಹಲ್ಲೆಲೂಯ ಇನ್ನು ಪಾಪ ಪರಿಹಾರಕ್ಕೆ ಬೇರೊಂದು ಮಾರ್ಗ ಇಲ್ಲ ಲೋಕದಲ್ಲಿ. ಇವತ್ತು ರಕ್ಷಣೆಗೆ ಈ ಒಂದು ಮಾರ್ಗವಲ್ಲದೆ ಬೇರೆ ಯಾವ ಮಾರ್ಗವೂ ಇಲ್ಲ. ಕರ್ತನಾದ ಯೇಸುವನ್ನು ಸ್ವಂತ ರಕ್ಷಕರನ್ನಾಗಿ ಸ್ವೀಕರಿಸಿ ಕರ್ತನ ಕ್ರೂಜಿಯ ಮರಣವನ್ನು ಒಪ್ಪುವಂತಹ ಅಲ್ಲಿ ಜನರಿಗೆ ಅಲ್ಲಿಯ ಪಾಪದಿಂದ ಬಿಡುಗಡೆ ಇದೆ. ಅಲ್ಲಿಯ ಸ್ತೋತ್ರ. ಇವತ್ತು ಈ ಅಲ್ಲಿಯ ಗುಡ್ ಫ್ರೈಡೇ ದಿನದಲ್ಲಿ ನನ್ನ ಸಂದೇಶವನ್ನು ಕೇಳ್ತಿರುವ ಪ್ರಿಯ ಸಹೋದರ ಸಹೋದರಿಯರೇ, ಅಲ್ಲಿಯ ಈ ಕರ್ತನ ರಕ್ತದಲ್ಲಿ ಆಶ್ರಯಿಸಿ ಬಿಡುಗಡೆ ಹೊಂದಿದಂತಹ ಅಲ್ಲಿಯ ನೀವೆಲ್ಲರೂ ಭಾಗ್ಯವಂತರಾಗಿದ್ದು. ಆದ್ರೆ ಲೋಕದಲ್ಲಿ ಎಷ್ಟೋ ಜನರು ಈ ಭಾಗ್ಯಾವಸ್ಥೆಗೆ ಬಾರದಿರೋರಿದ್ದಾರೆ. ಅವರಿಗೆ ನಾನು ಇವತ್ತು ಹೇಳ್ತಾ ಇದ್ದೆ, ನನ್ನ ಕೇಳ್ತಿರುವ ಪ್ರಿಯ ಅಲ್ಲಿಯ ದೇವ ಜನರೇ, ಹಲ್ಲೆಲೂಯ ಸ್ತೋತ್ರ. ನಿಮ್ಮ ಜೀವಿತದಲ್ಲಿ ಕರ್ತನಾದ ಯೇಸುವಿನ ಕ್ರೂಜಿಯ ಮರಣವನ್ನು ಒಪ್ಪುವುದಾದರೆ ನಿಮ್ಮ ಜೀವಿತದಲ್ಲಿ ಬಂದಿರುವಂತಹ ಪಾಪ ನಿಮ್ಮಿಂದ ತೆಗೆದು ಆತನು ದೂರ ಮಾಡುವವನಾಗಿದ್ದಾನೆ. ಹಲ್ಲೆಲೂಯ ನಿಮಗೆ ಒಂದು ರಕ್ಷಣೆಯನ್ನಾದರೂ ಕೊಡುವನಾಗಿದ್ದಾನೆ. ಹಲ್ಲೆಲೂಯ ಸ್ತೋತ್ರ. ಆದ ಕಾರಣ ಇವತ್ತು ಕ್ರೂಜಿಯಲ್ಲಿ ನಮಗಾಗಿ ಸುರಿಸಲ್ಪಟ್ಟ ರಕ್ತ ಅದು ಶ್ರೇಷ್ಠವಾಗಿದೆ ಎಂಬುದಾಗಿ ಹಲ್ಲೆಲೂಯ ನಾವು ತಿಳಿದುಕೊಳ್ಳುವವರಾಗಿರಬೇಕು. ಆ ರಕ್ತಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯ ಯಾವ ರಕ್ತವನ್ನು ಅದಕ್ಕೆ ಹೋಲಿಕೆ ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ದೇವ ಜನರೇ ಸ್ತೋತ್ರ. ಈ ಲೋಕದಲ್ಲಿರುವಂತಹ ಬೆಳ್ಳಿ ಬಂಗಾರ ಅಲ್ಲ ವೈಡೂರ್ಯ ಯಾವುದಕ್ಕೂ ಸಾಧ್ಯವಿಲ್ಲ. ನನ್ನ ಕರ್ತನಾದ ಯೇಸುವಿನ ರಕ್ತ ಹಲ್ಲೆಲೂಯ ಅದು ಹೆಚ್ಚು ಬೆಲೆಯುಳ್ಳದ್ದಾಗಿದೆ. ಹಲ್ಲೆಲೂಯ ಸ್ತೋತ್ರ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಒಂದು ಪೇತ್ರ ಒಂದನೇ ಅಧ್ಯಾಯ 18ನೇ ವಾಕ್ಯವನ್ನು ನೋಡ್ರಿ. ಒಂದು ಪೇತ್ರ ಒಂದನೇ ಅಧ್ಯಾಯ 18ನೇ ವಾಕ್ಯ. ಗ್ಲೋರಿ ಟು ಗಾಡ್. First Peter chapter 1 verses 18. ನೋಡಿ ಆ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ನಿಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಹಲ್ಲೆಲೂಯ ಸ್ತೋತ್ರ. ನಿಮಗೆ ಬಿಡುಗಡೆ ಆದದ್ದು ಹಲ್ಲೆಲೂಯ ನೀವು ಸ್ವಲ್ಪ ಬೆಳ್ಳಿಯನ್ನೋ ಬಂಗಾರವನ್ನೋ ಹಲ್ಲೆಲೂಯ ನೀವು ದೇವರಿಗೆ ಕೊಡ್ತೇನೆ ಎಂಬುದಾಗಿ ಸಮರ್ಪಿಸಿದ್ರ ಮುಖಾಂತರವೋ ಹರಕೆ ಮಾಡಿದ್ರ ಮುಖಾಂತರ ಅಲ್ಲ ನಿಮಗೆ ಬಿಡುಗಡೆ ಆದದ್ದು. ಹಲ್ಲೆಲೂಯ ಬೆಳ್ಳಿ ಬಂಗಾರಕ್ಕಿಂತಲೂ ಬೆಲೆ ಬಾಳುವಂತಹ ಕರ್ತನ ಅತ್ಯಮೂಲ್ಯವಾದಂತಹ ರಕ್ತದ ಮುಖಾಂತರವಾಗಿ ದೇವಜನರೇ ನಮಗೆ ಆತನು ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ ಸ್ತೋತ್ರ. ಹಲ್ಲೆಲೂಯ ಕರ್ತನಾದ ಯೇಸುವಿನ ರಕ್ತ ಅಲ್ಲಿ ಈ ಲೋಕದ ಯಾವುದೇ ವಸ್ತುವಿನೊಂದಿಗೆ ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಶ್ರೇಷ್ಠವಾದದಾಗಿದೆ. ಹಲ್ಲೆಲೂಯ ಸ್ತೋತ್ರ. ಅದು ಅಷ್ಟೊಂದು ಅಲ್ಲಿ ಬೆಲೆ ಬಾಳುವಂತದ್ದಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳುವರಾಗಿರಬೇಕು. ಹಲ್ಲೆಲೂಯ ಸ್ತೋತ್ರ. ಹಲ್ಲೆಲೂಯ ದೇವಜನರೇ ಇವತ್ತು ಹಲ್ಲೆಲೂಯ ಅತ್ಯಂತ ಬೆಲೆ ಬಾಳುವಂತಹ ಬೆಳ್ಳಿ ಬಂಗಾರಕ್ಕಿಂತಲೂ ಶ್ರೇಷ್ಠವಾದಂತಹ ಕ್ರಿಸ್ತನ ರಕ್ತದಿಂದ ಬಿಡುಗಡೆ ಹೊಂದಿದ ದೇವ ಜನರಿಗಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತಾ ಇದ್ದೆ. ಹಲ್ಲೆಲೂಯ ಸ್ತೋತ್ರ. ಅದು ಮಾತ್ರವಲ್ಲ, ಈ ರಕ್ತವು ಹಲ್ಲೆಲೂಯ ಆತನು ಕಲ್ವಾರಿ ಕ್ರೂಜಿಯಲ್ಲಿ ಸುರಿಸಿದರ ನಿಮಿತ್ತವಾಗಿ ಹಲ್ಲೆಲೂಯ ನಾವು ಪಾಪದಿಂದ ಬಿಡುಗಡೆ ಹೊಂದಿದವರಾಗಿದ್ದೆ. ಹಲ್ಲೆಲೂಯ ಸ್ತೋತ್ರ. ಇವತ್ತು ಈ ಒಂದು ರಕ್ಷಣೆಯ ಸಂತೋಷವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ.
Praise God, stotra, devra vaakya, now he can order, Ephesians, the patrike, one day at the Ida, yele vaakya, Ephesians, the patrike, one day at the yele vaakya. Glory to God. Ali vaakya bagadali, now he can order. Ethan of Amagoskara, Tanarakto, and the Sulisitrinda, Naparadagalu Pariharavagi, Namaki Bidagadei. Athano Namagagi, Tanarakto, and the Sulisitravitavagi, Namaparadagalinda Namage, Bidagadei. Hallelujah, Stotra, Namaparadagal and the Kartan Namina Tegadura Marina. Hallelujah, Akalvari, Krujia, Marana Mukantravag. Hallelujah. Stotra, Kartrikadu, Saisilikaga, the Rwantaha, Gorawa, the Vedriagi Drusaha. You were the one who through Nanagi Matanimage, Idu, says to Wadantaha, Hallelujah, Bidigadeagi, the Tilkulabe. Namaparada Grinda, Athan Namage, Bidigade Madidane, Allah, the Pariharawagi, Allah Krujil Arakta, Surreal Patti Kibadagi, now not like a Saja Wagan. Roma Purdue, Brother Patrike, Yentre Diaya, Wondre Vatilina, Nordeve. To stay similarly over again, no, Aparada Nirnaya, Illa Vela. Hallelujah. He rattan in the Yariara Shudikar Salpatidaro, he rattan in the Yariara Aparada Padihana Wagideo, Avrigino, Aparada Nirnaya, Illa Vela. Hallelujah. In the Bagitrava, that was the prayer. Hallelujah. Nanakumatu Nimaki Sikidantaha, even though Bagitrava, that was the Ginavatrik is to Stotra here in the Saka Godilla. Hallelujah, Stotra. Adamatra Vala, E. Katana de Esupustana, Krujaya Marana, Arakta Surisuke, Namine prayer than a white. Nodi, prayer Gibarantaha, Patriki, Umbatri, and the Aya, Adra, Adanakri Vaki, and the Colonna. Ibria Umbatri, and the Aya, Adanakri Vaki. Ali Gibber help today. Christana Ratto, Yesto, Hetagi, Namanu, Nirjiva Karmagalinda, Bidisi, now Jiva Ulla, Deva no Aradi Suragonte. Hallelujah. Namma Manasanu Shuddi Karisitalave. Amen. Hallelujah. Stotra. Christana Ratto, Yesto, Hetagi, Namanu, Nirjiva Karmagalinda. Praise God. Hallelujah. Bidisi. Noti. Nirjiva Karmagalu, Nodi now Mudal Marta is the Karigal, Yella Karmagalu, Nirjiva will. Yavan the Priority Lazarwata. Hallelujah, Kandataha. Hallelujah, Kalina Leo, Mandina Leo, Marada Leo, Madidantaha, Nirjiva Vadantaha, they would run Ara the Soragidu now. Adre, Kartana Kruje, Marana, and the Tilupanataha now. Kartana Kruje, Marana Dinda, Vidigade Hundata now. Hallelujah, and Nirjiva Vada, Vastagalanu Aradisuvudannu, A Karmavannella Bittu. Praise God, Stotra. Naveno Maduvaragideve. Hallelujah, Jeevulla Devaranna Aradisuvaragideve. Hallelujah, Ivattu Nanu Mattu Neevugalu Jeevulla Devaranna Aradisalikke Karana. Hallelujah, Stotra. Onde Kartanada Yesu Kristana Krujeya Marana. Praise God, Stotra. Hallelujah, Ivattu Kartanada Yesu Kristana Krujeya Maranavannu Nenesi. ಆ ದೇವರನ್ನು ಆರಾಧಿಸಲಿಕ್ಕೆ ಸಿಕ್ಕಿದಂತಹ ಈ ಶ್ರೇಷ್ಠವಾದ ಸೌಭಾಗ್ಯವನ್ನು ನೆನೆಸಿ ಇವತ್ತು ದೇವ ಜನ ಎಷ್ಟು ಜನ ಸಂತೋಷವುಳ್ಳವರಾಗಿದ್ದೀರಿ. ಗ್ಲೋರಿ ಟು ಗಾಡ್, ಸ್ತೋತ್ರ, ಹಲ್ಲೆಲೂಯಾ. ಅದು ಮಾತ್ರವಲ್ಲ, ನಮ್ಮನ್ನು ಶುದ್ಧೀಕರಣ ಮಾಡಿದ್ದಾಗಿದೆ ಕರ್ತನ ರಕ್ತ, ನಮ್ಮನ್ನು ಶುದ್ಧಿ ಮಾಡಿದ್ದಾಗಿದೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಮ್ಮ ಪಾಪವನ್ನು ಶುದ್ಧಿ ಮಾಡಲಿಕ್ಕೆ ಬೇರೆ ಯಾವ ವಸ್ತುವೂ ಸಾಧ್ಯವಾಗದೇ ಇದ್ದಾಗ ಹಲ್ಲೆಲೂಯಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ಅದು ಈ ಲೋಕದಲ್ಲಿ ಸಿಗುವಂತ ಡಿಟರ್ಜೆಂಟ್ಗಿಂತಲೂ ಪ್ರೈಸ್ ಗಾಡ್ ಶ್ರೇಷ್ಠವಾದ ಹಲ್ಲೆಲೂಯಾ ಡಿಟರ್ಜೆಂಟ್ ಆಗಿ ಪರಿಣಮಿಸಿದ್ದು ನಮ್ಮನ್ನು ಪೂರ್ಣವಾಗಿ ಶುದ್ಧಿ ಮಾಡಿದ್ದಾಗಿ ನಾವು ನೋಡ್ತೇವೆ. ನೋಡಿ, ಅದರ 13:12 ಇಬ್ರಿಯರಿಗೆ ಬರೆದ ಪತ್ರಿಕೆ 13:12 ಗಮನಿಸಿರಿ. ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನೋಡಿ, ಏನು ತನ್ನ ಜನರನ್ನು ಪವಿತ್ರ ಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು ಎಂಬುದಾಗಿ ನಾವು ನೋಡ್ತೇವೆ. ನಮ್ಮನ್ನು ಪವಿತ್ರರನ್ನಾಗಿ ಮಾಡಿಸ್ಲಿಕ್ಕೆ ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರು ಪವಿತ್ರನಾದ ದೇವರಾಗಿದ್ದಾನೆ. ಪರಿಶುದ್ಧನಾದ ದೇವರನ್ನು ಆರಾಧಿಸುವವರು ಪರಿಶುದ್ಧತೆಯಿಂದ ಆರಾಧಿಸಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ಪರಿಶುದ್ಧರಾಗಬೇಕಾಗಿ ಹಲ್ಲೆಲೂಯಾ ನಮ್ಮ ಹಲ್ಲೆಲೂಯಾ ಸ್ತೋತ್ರ ಎಲ್ಲ ವಿಧವಾದ ಪಾಪ ಜೀವಿತ ಬೇಡವಾದದೆಲ್ಲ ಬಿಟ್ಟು ಹೋಗ್ಲಿಕ್ಕಾಗಿ ನಮ್ಮನ್ನು ತೊಳೆದು ಶುದ್ಧಿಗೊಳಿಸಲಿಕ್ಕಾಗಿ ಕರ್ತನು ತನ್ನ ರಕ್ತವನ್ನು ಕ್ರೂಜೆಯಲ್ಲಿ ಸುರಿಸಿದನು. ಹಲ್ಲೆಲೂಯಾ, ಗ್ಲೋರಿ ಟು ಗಾಡ್. ಇವತ್ತು ಕರ್ತನ ಕ್ರೂಜೆಯ ಆ ರಕ್ತ ಧಾರೆಯಿಂದ ಇವತ್ತು ನಾನು ಮತ್ತು ನೀವುಗಳು
ಪರಿಶುದ್ಧರಾಗಿದ್ದೇವೆ. ಪರಿಶುದ್ಧ ಜೀವಿತವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪರಿಶುದ್ಧ ದೇವರನ್ನು ಆರಾಧಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಎಷ್ಟು ಜನ ವಿಷಯದಲ್ಲಿ ಸಂತೋಷವುಳ್ಳವರಾಗಿದ್ದೀವಿ ಪ್ರಿಯರೇ? ಹಲ್ಲೂಯ. ಅದು ಮಾತ್ರವಲ್ಲ, ಇಬ್ರಿಯರಿಗೆ ಬರೆದ ಪತ್ರಿಕೆ 10:19 ಗಮನಿಸಿರಿ. ಗ್ಲೋರಿ ಟು ಗಾಡ್. 10:19 ಅಲ್ಲಿ ಹೀಗೆ ವಾಕ್ಯ ಬರೆಯಲ್ಪಟ್ಟಿದೆ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಹಲ್ಲೆಲೂಯ. ಕರ್ತನ ಕ್ರೂಜಿಯ ಮರಣದಲ್ಲಿ ಆತನು ನಮಗಾಗಿ ತನ್ನ ರಕ್ತವನ್ನು ಸುರಿಸಿದ ಮುಖಾಂತರವಾಗಿ ದೇವರ ಸಮಕ್ಷಮಕ್ಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಯಿತು. ಹಳೆ ಒಡಂಬಡಿಕೆ ಕಾಲದಲ್ಲಿ ಇಸ್ರಾಯೇಲ್ ಜನರ ಕುರಿತಾಗಿ ನಾವು ಕಲಿಯುವಾಗ ಅಲ್ಲಿ ದೇವದರ್ಶನ ಗುಡಾರದಲ್ಲಿ ಅತಿ ಪರಿಶುದ್ಧ ಸ್ಥಳಕ್ಕೆ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸಲಿಕ್ಕೆ ಎಲ್ಲರಿಗೂ ಆಗುತ್ತಿರಲಿಲ್ಲ. ಹಲ್ಲೆಲೂಯ. ಮಹಾಯಾಜಕರಿಗೆ ಮಾತ್ರ ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಆದರೆ ಹಲ್ಲೆಲೂಯ ಸ್ತೋತ್ರ, ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಕ್ರೂಜಿಯ ಮರಣದಿಂದ ಆತನು ಸುರಿಸಿದ ರಕ್ತದ ನಿಮಿತ್ತವಾಗಿ ಹಲ್ಲೆಲೂಯ ಇವತ್ತು ನಾನು ಮತ್ತು ನೀವುಗಳು ದೇವರ ಸಮಕ್ಷಮದಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಯಿತು. ನಾವು ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯವಾಯಿತು. ಅಪ್ಪ ತಂದೆಯೇ ಎಂಬುದಾಗಿ ದೇವರನ್ನು ಕರೆಯುವಂತಹ ಆ ಯಾಜಕ ವರ್ಗವಾಗಿ ನಾವು ಇವತ್ತು ಮಾರ್ಪಟ್ಟಿದ್ದೇವೆ. ದೇವ ಜನರೇ, ಅಲ್ಲಿಯ ಕರ್ತನು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಈ ಮಹೋಪಕಾರಕ್ಕಾಗಿ ಬದಲಾಗಿ ನಾವು ಏನು ಮಾಡುವಂಥದ್ದು? ಪ್ರೈಸ್ ಗಾಡ್. ಅಲ್ಲಿ ರಕ್ಷಣೆಯ ಪಾತ್ರೆಯನ್ನು ಹಿಡಿದು ಅಲ್ಲಿ ದೇವರ ನಾಮವನ್ನು ಮಹಿಮೆಪಡಿಸುತ್ತೇನೆ ಇವತ್ತು. ದೇವ ಜನರೇ, ಅಲ್ಲಿಯ ಸ್ತೋತ್ರ. ಕರ್ತನ ರಕ್ತಕ್ಕೆ ಬೆಲೆಯನ್ನು ಕಟ್ಟಲಿಕ್ಕೆ ಈ ಲೋಕದ ಯಾವುದಕ್ಕೂ ಸಾಧ್ಯವಲ್ಲ. ಹಲ್ಲೆಲೂಯ. ಮನುಷ್ಯ ಮಾತ್ರದವರ ಹಲ್ಲೆಲೂಯ ಸ್ತೋತ್ರ. ಪಾಪ ಪರಿಹಾರಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಕ್ರೂಜಿಯಲ್ಲಿ ಮರಣವಾದದ್ದು. ಹಲ್ಲೆಲೂಯ. ನನ್ನನ್ನು ಮತ್ತು ನಿಮ್ಮನ್ನು ಪಾಪದ ಕೆಸರಿನಿಂದ ಮೇಲಕ್ಕೆತ್ತಲಿಕ್ಕೆ ಆಗಿದೆ ಎಂಬುದನ್ನು ನಾವು ತಿಳಿದುಕೊಂಡು ಆತನಿಗೆ ಸ್ತೋತ್ರವನ್ನು ಹೇಳುವವರಾಗಿರಬೇಕು. ಹಲ್ಲೆಲೂಯ ಸ್ತೋತ್ರ. ಆದ ಕಾರಣ ಇವತ್ತು ನನ್ನ ಕೇಳಿದ್ರು ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯ. ಕರ್ತನ ಕ್ರೂಜಿಯ ಮರಣದಲ್ಲಿ ಆತನು ಮಾಡಿದಂತಹ ಒಂದು ದೊಡ್ಡವಾದಂತಹ ಘನವಾದ ಕಾರ್ಯವೇನೆಂದರೆ, ಹಲ್ಲೆಲೂಯ, ತನ್ನ ಶರೀರದಲ್ಲಿರುವಂತಹ ರಕ್ತದ ಕಡೆಯ ಹನಿ ರಕ್ತವನ್ನು ಸಹ ಹಲ್ಲೆಲೂಯ ನಮಗೋಸ್ಕರ ಆತನು ಸುರಿಸಿದ್ದನು. ಹಲ್ಲೆಲೂಯ. ನಮ್ಮ ಪಾಪದ ಪರಿಹಾರಕ್ಕಾಗಿ ಆತನು ನಮಗಾಗಿ ತನ್ನ ಕ್ರೂಜಿಯಲ್ಲಿ, ಕ್ರೈಸ್ತ ಸ್ತೋತ್ರ, ತನ್ನ ಶರೀರದಲ್ಲಿರುವ ಕಡೆಯ ಹನಿ ರಕ್ತವನ್ನು ಸಹ ಸುರಿಸಿದವನಾಗಿದ್ದಾನೆ. ಇವತ್ತು ನನ್ನ ಮಾತನ್ನು ಕೇಳುತ್ತಿರುವ ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯ. ಕರ್ತನ ರಕ್ತದಲ್ಲಿ ಯಾರ್ಯಾರು ಆಶ್ರಯ ಬಿಡುತ್ತಾರೋ ಅವರು ಬಿಡುಗಡೆಯನ್ನು ಹೊಂದುತ್ತಾರೆ. ಕರ್ತನಾದ ಯೇಸುವಿನ ರಕ್ತದಲ್ಲಿ ಯಾರ್ಯಾರು ಆಶ್ರಯ ಬಿಟ್ಟಿದ್ದಾರೋ ಅವರು ದೇವರ ಸಮಕ್ಷಮದಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಕರ್ತನ ರಕ್ತದಲ್ಲಿ, ಕ್ರೂಜಿಯ ಮರಣದಲ್ಲಿ ಆತನು ಸುರಿಸಿದ ರಕ್ತದಲ್ಲಿ ಯಾರ್ಯಾರು ಆಶ್ರಯ ಬಿಡುತ್ತಾರೋ ಅವರು ನಿರ್ಜೀವ ಕರ್ಮಗಳನ್ನು ಅದನ್ನು ಬಿಟ್ಟು ಸತ್ಯ ದೇವರನ್ನು ಆರಾಧಿಸುವರಾಗಿ ಮಾರ್ಪಡುತ್ತಾರೆ. ಹಲ್ಲೆಲೂಯ. ಕರ್ತನಾದ ಯೇಸುವಿನ ಕ್ರೂಜಿಯ ಮರಣದಲ್ಲಿ ತಾನು ಸುರಿಸಿದ ರಕ್ತದಲ್ಲಿ ಯಾರು ಆಶ್ರಯ ಬಿಡ್ತಾರೋ ಅವರ ಜೀವಿತದಲ್ಲಿ ಅವರ ಪಾಪ ಕಡು ಕೆಂಪಾಗಿದ್ರು ಸಹ ಅದು ಹಿಮದ ಹಾಗೆ ಆತನು ಪವಿತ್ರ ಮಾಡುವವನಾಗಿದ್ದಾನೆ, ಬೆಳ್ಳಗೆ ಮಾಡುವವನಾಗಿದ್ದಾನೆ. ಹಲ್ಲೆಲೂಯ. ಇವತ್ತು ಆ ಕರ್ತನಲ್ಲಿ ಯಾರ್ಯಾರು ಆಶ್ರಯ ಬಿಟ್ಟಿದ್ದಾರೋ, ಕರ್ತನ ರಕ್ತದಲ್ಲಿ ಯಾರ್ಯಾರು ಆಶ್ರಯ ಬಿಟ್ಟಿದ್ದಾರೋ ಅವರ ಪಾಪವೆಲ್ಲ ಪರಿಹಾರವಾಗಿದೆ. ಹಲ್ಲೆಲೂಯ. ಇವತ್ತು ನನ್ನನ್ನು ಕೇಳುತ್ತಿರುವ ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯ ಸ್ತೋತ್ರ. ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂತಹ ಉಪಕಾರಗಳಿಗೆ ಬದಲಾಗಿ ಹಲ್ಲೆಲೂಯ ಆತನ ನಾಮವನ್ನು ನಾವು ಮಹಿಮೆ ಪಡಿಸುವರಾಗಿರಬೇಕು. ಆತನ ನಾಮಕ್ಕೆ ಯೋಗ್ಯವಾದ ಘನವನ್ನು ನಾವು ಸಲ್ಲಿಸುವರಾಗಿರಬೇಕು. ಹಲ್ಲೆಲೂಯ ಸ್ತೋತ್ರ. ನಮ್ಮ ದೇವರು ಹಲ್ಲೆಲೂಯ ನಮ್ಮ ಪಾಪದ ಪರಿಹಾರಕ್ಕಾಗಿ ತನ್ನ ಒಬ್ಬನೇ ಮಗನನ್ನು, ನಾವು ಯಾರು ನಾಶವಾಗಬಾರದು ಎಂಬುದಾಗಿ, ನಾವು ಯಾರು ಹಲ್ಲೆಲೂಯ ಸ್ತೋತ್ರ ನಿತ್ಯವಾದ ಮರಣಕ್ಕೆ ಪಾತ್ರರಾಗಬಾರದು ಎಂಬುದಾಗಿ ಹಲ್ಲೆಲೂಯ ಕರ್ತನು ತನ್ನ ಹಲ್ಲೆ ಜೀವವನ್ನೇ ನಮಗಾಗಿ ಕೊಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯ ಸ್ತೋತ್ರ. ಇಬ್ರಿಯರ ಪತ್ರಿಕೆಯ ಅಲ್ಲಿ 10:27 ನಾನು ನಿಮ್ಮೊಂದಿಗೆ ಹಲ್ಲೆಲೂಯ ಓದಿದ ಮೇಲೆ ನಾನು ನನ್ನ ಮಾತುಗಳನ್ನು ವಿರಮಿಸುವನಾಗಿದ್ದೇನೆ. ಸ್ತೋತ್ರ. 10:27 ಅಲ್ಲಿ ನಾವು ಗಮನಿಸುವಾಗ ನಾವು ಹೀಗೆ ನೋಡುತ್ತೇವೆ, ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿ, ಅಲ್ಲಿ ಇವೇ ನಮ್ಮ ಮುಂದೆ ಇರುವವು. ಪ್ರೈಸ್ ಗಾಡ್ ಸ್ತೋತ್ರ. ದೇವ ಜನರೇ, ಹಲ್ಲೆಲೂಯ. ದೇವರ ವಾಕ್ಯ ಹೀಗಿರುತ್ತದೆ, ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು. ಹಲ್ಲೆಲೂಯ. ನಾವು ಈ ಲೋಕದಲ್ಲಿ ಪಾಪಿಗಳಾಗಿ ಇನ್ನೂ ಜೀವಿಸುವುದಾದ್ರೆ, ನಾವಿನ್ನೂ ಸಹ ಆ ರಕ್ಷಣೆಯನ್ನು ಅನುಭವಿಸಿದಂತಹ ದೇವಜನರು ನಾವು
ಅಕರ್ತನಾದ ಯೇಸುವಿನ ರಕ್ತದ ಮುಖಾಂತರವಾಗಿ ಅಲ್ಲೆಲುಯ ಈ ರಕ್ಷಣೆಯನ್ನು ಅನುಭವಿಸಿದಂತಹ ನಾವುಗಳು ಪ್ರೈಸ್ ಗಾಡ್ ಸ್ತೋತ್ರ ಇನ್ನೆಂದಿಗೂ ಸಹ ಪಾಪದಲ್ಲಿ ಜೀವಿಸಬಾರದು. ಪ್ರೈಸ್ ಗಾಡ್ ಸ್ತೋತ್ರ ಇನ್ನೆಂದಿಗೂ ಸಹ ಅಲ್ಲೆಯ ಸ್ತೋತ್ರ ಲೋಕದ ಆ ದಾಸತ್ವದ ನೊಗದಲ್ಲಿ ನಾವು ಸಿಲುಕಿ ಹಾಕಿಕೊಳ್ಳಬಾರದು. ನಾವು ಸದಾ ಕ್ರಿಸ್ತನ ಅಲ್ಲೇ ಪ್ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ಆತನು ಬಯಸುತ್ತಾನೆ. ನಾವು ಎಂದಿಗೂ ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ಕರ್ತನು ನಮ್ಮ ಕುರಿತಾಗಿ ಬಯಸುವನಾಗಿದ್ದಾನೆ. ಆ ಕರ್ತನು ನಮ್ಮ ಜೀವಿತದಲ್ಲಿ ಶ್ರೇಷ್ಠವಾದ ಕಾರ್ಯವನ್ನು ಮಾಡಿದ್ದಾನೆ ಪ್ರಿಯರೇ. ಅಲ್ಲೂಯ ವಾಕ್ಯ ಹೀಗಿರುತ್ತದೆ, ಯಾರ್ಯಾರು ಇನ್ನು ಪಾಪದಲ್ಲಿ ಜೀವಿಸ್ತಾರೋ ಅವರಿಗೆ ಇನ್ನು ಪಾಪದಿಂದ ವಿಮೋಚನೆ ಹೊಂದಲಿಕ್ಕೆ ಬೇರೆ ಮಾರ್ಗವಿಲ್ಲ. ಪ್ರೈಸ್ ಗಾಡ್, ಇದೇ ಕಡೆಯಾದಂತಹ ಮಾರ್ಗವಾಗಿದೆ. ಪ್ರೈಸ್ ಗಾಡ್, ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿ ಪ್ರೈಸ್ ಗಾಡ್ ನಮ್ಮ ಮುಂದೆ ಇದೆ ಎಂಬುದನ್ನು ತಿಳಿದುಕೊಳ್ಳುವರಾಗಿರಬೇಕು. ಯಾರ್ಯಾರು ಈ ಕರ್ತನನ್ನು ಆತನ ಕಲ್ವಾರಿ ಕ್ರೂಜೆಯಲ್ಲಿ ನಮಗಾಗಿ ಸುರಿಸಿದ ರಕ್ತದಲ್ಲಿ ಆಶ್ರಯಿಸುವುದಿಲ್ಲವೋ ಅವರಿಗೆ ನಿತ್ಯವಾದಂತಹ ತೀಕ್ಷ್ಣವಾದ ಅಗ್ನಿ ಅಲ್ಲೂಯ ಮುಂದೆ ಇದೆ ಎಂಬುದನ್ನು ನಾವು ಅಲ್ಲದೆ ವಾಕ್ಯದಲ್ಲಿ ಗಮನಿಸುವರಾಗಿದ್ದೇವೆ. ನನ್ನನ್ನು ಕೇಳಿದ ಪ್ರಿಯ ಸಹೋದರ ಸಹೋದರಿಯರೇ, ಅಲ್ಲೂಯ ನಾವು ಯಾರು ಆ ತೀಕ್ಷ್ಣವಾದ ಅಗ್ನಿಯಲ್ಲಿ ಅಲ್ಲೂಯ ಬೀಳದ ಹಾಗೆ ಕರ್ತ ನಮಗೆ ಕೊಟ್ಟ ಈ ರಕ್ಷಣೆಯಲ್ಲಿ ನಾವು ಸದಾ ಸಂತೋಷವುಳ್ಳವರಾಗಿ ನಾವು ಜೀವಿಸೋಣ. ಕರ್ತನು ಹೀಗೆ ಹೇಳ್ತಾನೆ, ಅಲ್ಲೇ ನನ್ನ ಪಾತ್ರೆಯನ್ನು ಅಲ್ಲೂಯ ನನ್ನಿಂದ ತೆಗೆ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ತಾ ಇದ್ದಾನೆ. ಆದ್ರೆ ಒಂದೇ ಕ್ಷಣದಲ್ಲಿ ಆತ್ರ ದೇವರು ಹೇಳ್ತಿದ್ದಾನೆ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಿ. ಹೌದು, 2000 ವರ್ಷಗಳ ಹಿಂದೆ ದೇವರ ಚಿತ್ತ ಕರ್ತ ಯೇಸುವಿನ ಮುಖಾಂತರವಾಗಿ ನೆರವೇರಿತ್ತು. ಇವತ್ತು ನಾನು ಮತ್ತು ನೀವುಗಳು ಪ್ರೈಸ್ ಗಾಡ್ ಕ್ರಿಸ್ತನ ಅಲ್ಲೂಯ ಆ ಕ್ರೂಜೆಯ ಮರಣದ ಅಲ್ಲೂ ನಾವು ಅದನ್ನು ಧ್ಯಾನ ಮಾಡುವಾಗ ಒಂದನ್ನು ತಿಳಿದುಕೊಳ್ಳಬೇಕು, ಕರ್ತನು ನಮಗಾಗಿ ಸುರಿಸಿದಂತಹ ರಕ್ತ ಅದು ಅತ್ಯಂತ ಶ್ರೇಷ್ಠವಾದದ್ದಾಗಿದೆ. ಅದು ನಮಗೆ ಬಿಡುಗಡೆಯನ್ನು ಕೊಟ್ಟದ್ದಾಗಿದೆ. ಅದು ನಮ್ಮನ್ನು ಪವಿತ್ರ ಮಾಡಿದ್ದಾಗಿದೆ. ಅದು ನಮ್ಮನ್ನು ದೇವರ ಸಮಕ್ಷಮದಲ್ಲಿ ಸೇರಿಸಿದ್ದಾಗಿದೆ. ಹಲ್ಲೆಲೂಯ ನಮ್ಮ ಜೀವಿತದ ಕಡೆಯವರೆಗೆ ನಾವು ಆ ಕ್ರಿಸ್ತನಿಗೋಸ್ಕರ ಜೀವಿಸೋಣ. ಆ ಕರ್ತನು ನಮ್ಮನ್ನು ಅದಕ್ಕಾಗಿ ಬಲಪಡಿಸಿ. ಗ್ಲೋರಿ ಟು ಗಾಡ್, ಹಲ್ಲೆಲೂಯ, ಗ್ಲೋರಿ ಟು ಜೀಸಸ್, ಹಲ್ಲೆಲೂಯ. ಕರ್ತನ ಕರಗಳಿಗೆ ನಮ್ಮನ್ನು ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಓ ಹಲ್ಲೆಲೂಯ, ಥ್ಯಾಂಕ್ ಯು ಜೀಸಸ್. ಓ ಯೇಸು ನಿನ್ನ ಕ್ರೂಸುಡೆ ಜೀವಾ ಸರುಂಡು ಆಯ್ತು ನಿತ್ಯ ರಕ್ಷಣೆ ಶ್ರೇಷ್ಠವಾದ ವರದಾನವಾಗಿದೆ. ಹಲ್ಲೆಲೂಯ ಸ್ತೋತ್ರ. ಅದರಲ್ಲಿ ಯಾರ್ಯಾರು ಆಶ್ರಯುತ್ತಾರೋ, ಯಾರ್ಯಾರು ಅದನ್ನು ನಂಬಿ ಆತನ ಹಲ್ಲೆಲೂಯ ಸ್ತೋತ್ರ ರಕ್ತದಲ್ಲಿ ಆಶ್ರಯ ಬಿಡ್ತಾರೋ ಅವರಿಗೆ ದೇವರು ಬಿಡುಗಡೆ ಕೊಡುವನಾಗಿದ್ದಾರೆ. ಇವತ್ತು ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ ಸ್ತೋತ್ರ ಸ್ವಾಮಿ, ನಿನ್ನಲ್ಲಿ ನಾವು ಆಶ್ರಯ ಬಿಡುವರಾಗಿದ್ದೇವೆ. ಸ್ವಾಮಿ ನೀನೇ ನಮಗೆ ಬಿಡುಗಡೆಯನ್ನು ಕೊಡುವ ದೇವರಾಗಿದ್ದೀ, ನೀನೇ ನಮಗೆ ನೆಮ್ಮದಿಯನ್ನು ಕೊಡುವ ದೇವರಾಗಿದ್ದೀ. ನಾವು ಯಾರು ನಾಶವಾಗುವುದನ್ನು ಇಷ್ಟಪಡುವುದಿಲ್ಲವಲ್ಲ ಸ್ವಾಮಿ. ನಾವು ಯಾರು ನಿತ್ಯವಾದಂತಹ ಆ ಮರಣಕ್ಕೆ ಅನಿತ್ಯವಾದ
ನರಕಕ್ಕೆ ಬೀಳದೆ ಕರ್ತನೇ ನಾವು ನಿನ್ನ ಸನ್ನಿಧಾನದಲ್ಲಿ ಸೇರಲ್ಪಡಲಿಕ್ಕಾಗಿ ನಾವೆಲ್ಲರೂ ಕಾತುರದಿಂದ ಕಾಯುವರಾಗಿದ್ದೇವೆ ಸ್ವಾಮಿ. ನಿನ್ನ ಮರೋಣಾತಿ ಸಮೀಪವಾಗಿದೆ ಎಂಬುದಾಗಿ ನಾವೆಲ್ಲರೂ ಬಲ್ಲವರಾಗಿದ್ದೇವೆ ಕರ್ತನೇ. ಈ ದಿನಗಳಲ್ಲಿ ಇನ್ನು ಹೆಚ್ಚಾಗಿ ನಿನ್ನ ಬಳಿಯಲ್ಲಿ ನಿನಗೋಸ್ಕರ ಜೀವಿಸುವ ಹಾಗೆ ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡುವುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಕರ್ತನೇ. ಸ್ತೋತ್ರ, ಇವತ್ತು ನಮ್ಮನ್ನು ಪೂರ್ಣವಾಗಿ ನಿನ್ನ ಕರಗಳಿಗೆ ಒಪ್ಪಿಸುವವರಾಗಿದ್ದೇವೆ ಕರ್ತನೇ. ಸ್ತೋತ್ರ, ಇವತ್ತು ಈ ಶಬ್ದವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬರು ನಿನ್ನ ಆಶೀರ್ವದಿಸು ಸ್ವಾಮಿ, ಪ್ರತಿಯೊಬ್ಬರು ನೀನು ಬಲಪಡಿಸು ಸ್ವಾಮಿ. ಇನ್ನೆಂದಿಗೂ ಸಹ ಕರ್ತನೇ ಈ ರಕ್ಷಣೆಯನ್ನು ನಷ್ಟಪಡಿಸಿಕೊಳ್ಳಲು ಕರ್ತನೇ ಹಲಲೂಯ ಪಾಪದ ಜೀವಿತದಲ್ಲಿ ಜೀವಿಸದೆ ಇನ್ನೆಂದಿಗೂ ಸಹ ದಾಸತ್ವದ ರೋಗಕ್ಕೆ ತಿರುಗಿ ಬೀಳದೆ ಕರ್ತನೇ ಎಲ್ಲರನ್ನು ಕರ್ತನೇ ನಿಮ್ಮ ಅದರ ರಕ್ತ ಕೋಟೆಯೊಳಗೆ ನೀನು ಭದ್ರವಾಗಿ ಪರಿಪಾಲಿಸುವುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಯೇಸುವಿನ ರಕ್ತವು ಇವತ್ತೆಲ್ಲರ ಹಲಲೂಯ ಸ್ತೋತ್ರ ಜೀವಿತದಲ್ಲಿ ಬಿಡುಗಡೆ ಆಗಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಯೇಸುವಿನ ರಕ್ತದಲ್ಲಿ ಹಲಲೂಯ ಆಶ್ರಯಿಸುವ ಎಲ್ಲರ ಜೀವಿತದಲ್ಲಿ ಇವತ್ತು ಪೂರ್ಣವಾದ ಸೌಖ್ಯ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಿನ್ನ ಬಾಸುಂಡೆಗಳಿಗಿರುವ ಸೌಖ್ಯವು ಪ್ರತಿಯೊಬ್ಬರು ಹೊಂದಿಕೊಳ್ಳಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಅಂಧಕಾರ ಶಕ್ತಿಗಳು ಹಲಲೂಯ ಸ್ತೋತ್ರ ಯೇಸುವಿನ ರಕ್ತದ ಹಲಲೂಯ ಸ್ತೋತ್ರ ಭಯವನ್ನು ಹೊಂದಿಕೊಂಡವರಾಗಿ ದೂರವಾಗಲಿ. ಹಲಲೂಯ ಸ್ತೋತ್ರ, ಇವತ್ತು ನಮ್ಮ ಸಭೆಯೆಲ್ಲ ಕುಟುಂಬಗಳನ್ನು ನಿನ್ನ ರಕ್ತ ಕೋಟೆಯೊಳಗೆ ಮುದ್ರಿಸುವರಾಗಿದ್ದೇವೆ. ಎಲ್ಲ ವ್ಯಕ್ತಿಗಳನ್ನು ನಿನ್ನ ರಕ್ತ ಕೋಟೆಯೊಳಗೆ ಮುದ್ರಿಸುವರಾಗಿದ್ದೇವೆ ಸ್ವಾಮಿ. ಎಲ್ಲರೂ ಸ್ವಾಮಿ ಕರ್ತನೇ ಹಲಲೂಯ ಸ್ತೋತ್ರ ಸಂರಕ್ಷಣೆಯನ್ನು ನಿನ್ನ ರಕ್ತದಿಂದ ಹೊಂದಿಕೊಳ್ಳಲು ಎಂಬುದಾಗಿ ನಾವು ಹೇಳುತ್ತಿದ್ದೇವೆ ಸ್ವಾಮಿ. 2000 ವರ್ಷಗಳ ಹಿಂದೆ ನಮಗಾಗಿ ಸುರಿಸಿದಂತಹ ರಕ್ತವು ಇವತ್ತು ನಮಗೆ ಅಲ್ಲಿ ನಿತ್ಯವಾದ ರಕ್ಷಣೆ ಆಗಿದೆ, ನಿತ್ಯವಾದ ಬಿಡುಗಡೆ ಆಗಿದೆ, ನಿತ್ಯವಾದ ಸಂತೋಷವಾಗಿದೆ ಸ್ವಾಮಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತಿದ್ದೇವೆ. ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ. ಕಡೆಯ ತನಕ ನಾವು ನಿನ್ನಲ್ಲೇ ಆಶ್ರಯಿಸುತ್ತ ಜೀವಿಸುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಕತ್ರೆ ಈ ದಿನಗಳಲ್ಲಿ ಲೋಕವೆಲ್ಲ ಹಲಲೂಯ ಬಹಳ ಭಯ ಹಲಲದಿಂದ ಇರುವಾಗ, ಬಹಳ ಸಂಕಷ್ಟದಲ್ಲಿ ಇರುವಾಗ ಕತ್ರೆ ನಿನ್ನ ಸರವನ್ನು ಚಾಚು ಸ್ವಾಮಿ, ನೀನು ಬಿಡುಗಡೆ ನೀಡಬೇಕಾಗಿ ನಾವು ಹೇಳ್ತಿದ್ದೇವೆ ಸ್ವಾಮಿ. ಈ ದಿನಗಳಲ್ಲಿ ಲೋಕದಲ್ಲಿ ಅನೇಕರು ದೇವರನ್ನು ಹುಡುಕುವ ಹಾಗೆ, ಆ ರಕ್ತದಲ್ಲಿ ಆಶ್ರಯಿಸುವ ಹಾಗೆ, ಆ ಕ್ರೂಜೆಯ ಮರಣದಲ್ಲಿ ಆಶ್ರಯಿಸುವ ಹಾಗೆ ಕತ್ರೆ ಈ ದಿನಗಳಲ್ಲಿ ಸಹಾಯ ಮಾಡು ಸ್ವಾಮಿ. ಅನೇಕ ಜೀವಿತಗಳು ಪರಿವರ್ತನೆ ಆಗಲಿ ಸ್ವಾಮಿ, ಅನೇಕ ಜೀವಿತಗಳು ಪರಿವರ್ತನೆ ಆಗಲಿ ಸ್ವಾಮಿ. ಅನೇಕರು ಹೊಂದಿಕೊಳ್ಳಲಿ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ ಸ್ವಾಮಿ. ಇವತ್ತು ನಮಗೆ ಕೊಟ್ಟ ಬಿಡುಗಡೆಗಾಗಿ ಸ್ತೋತ್ರ, ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ, ನಮ್ಮನ್ನು ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ನಮ್ಮ ತಂದೆ. ಆಮೆನ್. ಹಲ್ಲೆಲೂಯಾ. ಗ್ಲೋರಿ ಟು ಗಾಡ್.